ಗಾಜಿನ ಮನೆ ಇದು ಗಾಜಿನ ಮನೆ ಸ್ನೇಹ ಇಲ್ಲಿ ಹಾಲಿನ ಕೆನೆ ಬಂಧವು ಇಲ್ಲಿ ಬಾಳೆಯ ಗೊನೆ ಚದುರದರಾಗಿಯಾತೇನೆ ಜಾಜಿಯಂತೆ ನಾಜೂಕಾದ ಪೂಜಿಯಂತೆ ಜೋಪಾನದ ಗಾಜಿನ ಮನೆಯವರು ಯಾರಿಗೂ ಕಲ್ಲನ್ನು ಬೀಸಬಾರದು ಗಾಜಿನ ಮನೆ ಇದು ಗಾಜಿನ ಮನೆ ಸ್ನೇಹ ಇಲ್ಲಿ ಹಾಲಿನ ಕೆನೆ ಬಂಧವು ಇಲ್ಲಿ ಬಾಳೆಯಾಗೊನೆ ಚದುರದರಾಗಿಯಾತೇನೆ ಚದುರದರಾಗಿಯಾತೇನೆ ಉಕ್ಕಿ ಬಿಟ್ರೆ ಮುರಿದೋಯ್ತದೆ ಸೂಜಿಯ ಕೊನೆ ಸೂಜಿ ಮುನೆಗೂ ಮಿಗಿಲಾಗಿದೆ ಈ ಗಾಜಿನ ಮನೆ ರೇಷ್ಮೆ ಹಂಗೆ ನವಿರಾದ ಗಾಜಿನ ಮನೆ ಬೆಣ್ಣೆಯ ಹಂಗೆ ನುಣುಪಾದ ಗಾಜಿನ ಮನೆ ಇದು ತಾಜ್ ಮಹಲ್ ಅಲ್ಲ ಕಣೋ ಗಾಜ್ ಮಹಲ್ दुर्गया कालीन गेच्चे होसतर स्वर तंतु गाजिन मनेगिंदु किलकिलनगे तंतु अंजु ಏನಕ್ಕೆ निम्न बर्तारे अंत गोत्तु अदक्के ताने रेडियागि बंदिरोदु मंजु बरली अंत कायता इद्दीनि हाँ नीवु कार् तगोंडु होगि अक्क नीवु बरल्वा इल्ल अण्ण केळिद्रे मक्कळु ओद मुगिसिकोंडु हास्टेलिंद बर्ता इद्दारे अवरिगोस्कर कायतिद्रु अंत हेळि सरि अक्क आयतु अंजु हाँ अम्मरे ओ बन्नि मिस्त्री इवत्तु आळुगळिगे बटवाडे माडबेकायितम्म एष्टु 5000 ಚಿಲ್ಲರೆ ಆಯ್ತು ಇವತ್ತು ನಮ್ಮ ಯಜಮಾನರು ಬರ್ತಾರೆ ಅವರ ಕೈಲಿ ಕೊಡ್ತೀನಿ ಆ ಯಜಮಾನಪ್ಪ ಬರ್ತಾರಾ ಅವರ ಕೈಲಿ ಇಸ್ಕೊಂಡ್ರೆ ಆಯ್ತು ತಾಯಿ ಎಲ್ಲರಿಗೂ ಹೇಳಿಬಿಟ್ಟು ಬರ್ತೀನಿ ಆ ಆ ಕಡೆ ಅಮ್ಮರೇ ಯಾರಮ್ಮ ನಾನು ಸ್ಫೂರ್ತಿ ಅಂತ ಯಾರು ಬೇಕು ನಿಮ್ಮನ್ನೇ ನೋಡಬೇಕಾಗಿತ್ತು ಸರಿ ಒಳಪ್ಪ ಅರೆ ಏನು ಇದು ನನ್ನ ಆಸೆಗಳು ಚಿಗುರಕ್ಕೆ ಮುಂಚೆನೆ ನನ್ನ ಪ್ರೀತಿನ ಮರೆತು ಗಾಳಿಪಟ ಮಾಡಿಬಿಟ್ಟ ಇದಕ್ಕೆ ಕಾರಣ ಯಾರಮ್ಮ ಹೇಳ್ತೀನಂತೆ ವಿಷಯ ಎಲ್ಲ ಗೊತ್ತಾಯ್ತು ಬಿಡಮ್ಮ ನಾನು ವಿಷಯನೇ ಹೇಳಿಲ್ಲ ಅತ್ತೆ ಅಂದ್ಮೇಲೆ ವಿಷಯ ಗೊತ್ತಾಗದೆ ಇರತ್ತಾ ಸರಿ ನನ್ನ ಯಾವ ಮಗ ನಿನ್ ಪ್ರೀತಿಗೆ ಸ್ಫೂರ್ತಿಯಾದ ಹೇಳು ನನ್ನ ಚೈತನ್ಯ ನಿನ್ನ ಪ್ರೀತಿಸಿ ನಮಿಸಿ ಈ ಸ್ಫೂರ್ತಿಯನ್ನು ಚಿಲುಮೆನ ಬತ್ತೋ ಹಾಗೆ ಮಾಡುತ್ತಾ ಹೌದಂತೆ ಸರಿ ನೀನು ಆ ರೂಮಲ್ಲಿ ಕೂತ್ಕೋ ನಾನೆಲ್ಲ ವಿಚಾರಿಸ್ತೀನಿ ಹೋಗು ನಮಸ್ಕಾರ ಲೇತಿಮ್ಮ ಡಿಕ್ಕಿಲಿ ಸಾಮಾನು ತೆಗೆದು ಬನ್ನಿ ಬನ್ನಿ ನಮಸ್ಕಾರ ಬನ್ನಿ ಬನ್ರಪ್ಪ ನೀವೆಲ್ಲ ಚೆನ್ನಾಗಿದ್ದೀರನಪ್ಪ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಿ ನಾನು ಚೆನ್ನಾಗಿವ್ನಿ ನಾನು ಹೆಂಗಿದ್ದೀನಿ ನೀವು ಕಾಳಿರಪ್ಪನ ಬೀಜದ ಓರಿ ಇದ್ದಂಗಿದ್ದೀರಿ ಸರಿ ಸರಿ ಅಮ್ಮರು ಕಾಯ್ತಾ ಇದಾರೆ ನಡ್ರಿ ನಡ್ರಿ ಏ ತಿಮ್ಮ ಲಗೇಜ್ ಎತ್ಕೋ ಚೆನ್ನಾಗಿಯಮ್ಮ ಚೆನ್ನಾಗಿದೆ ಹೌ ಆರ್ ಯು ಮಮ್ಮಿ ಫೈನ್ ಹಲೋ ಮಮ್ಮಿ ಹಲೋ ಮಮ್ಮಿ ತುಂಬಾ ಹೊಟ್ಟೆ ಹಸು ಎಲ್ಲ ರೆಡಿ ಇದೆ ಕೈ ಕಾಲು ಮುಖ ತೊಳ್ಕೊಂಡು ಎಲ್ಲರೂ ಡೈನಿಂಗ್ ಟೇಬಲ್ ಬನ್ನಿ ಓಕೆ ಇವತ್ತು ಸ್ಪೆಷಲ್ ಆಗಿ ಸ್ವೀಟ್ಸ್ ಮಾಡಿದ್ದೀನಿ ಏನಮ್ಮ ಇವತ್ತು ಇಷ್ಟೊಂದು ವಿಶೇಷ ನೀವೆಲ್ಲರೂ ಓದ್ ಮುಗಿಸ್ಕೊಂಡು ಬಂದಿದ್ದಕ್ಕೆ ಮತ್ತೆ ಇವತ್ತು ನಿಮ್ಮ ಡ್ಯಾಡಿ ಬರೋ ದಿನ ಓ ಇವತ್ತು ಅಪ್ಪ ಬರ್ತಾ ಇದ್ದಾರಾ ಓ ಡ್ಯಾಡಿ ಇಸ್ ಕಮಿಂಗ್ ಗುಡ್ ನ್ಯೂಸ್ ಸ್ಫೂರ್ತಿ ಯಾಕೋ ನಮ್ಮ ಹಸುವಿಲ್ಲಮ್ಮ ಹೊಟ್ಟೆ ಹಸಿತಿದೆ ಅಂದ್ರೆ ಆಗ್ಲೇ ಬೇಡ ಅಂತ ಇದೆಯಲ್ಲೋ ಕೂತ್ಕೋ ಊಟ ಮಾಡು ಕೂತ್ಕೋ ಯಾರಮ್ಮ ಇವಳು ಈಕೆ ಹೆಸರು ಸ್ಪೂರ್ತಿ ಅಂತ ಹೊಸ ಕೆಲಸದ ಹುಡುಗಿ ಮುಂಚೆ ಏನಾದರೂ ನೋಡಿದೆಯಲ್ಲ ಇಲ್ಲ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ಒಂದು ನಿಮಿಷ ಬಂದೆ ಅಮ್ಮಂಗೆ ಎಲ್ಲಾ ವಿಷಯ ಗೊತ್ತಾಗಿದೆ ನೀ ಹೇಳಿದೆನಾ ನಾನು ಹೇಳಿಲ್ಲಪ್ಪ ನೀನಾ ಹೇಳಿದ್ದು ಇಲ್ಲ ಇದೆಲ್ಲ ಅಮ್ಮಂಗೆ ಹೇಗೆ ಗೊತ್ತಾಯ್ತು ನೀ ಏನಾದರೂ ಹೇಳಿದ್ಯಾ ಇದೆಲ್ಲ ನಿಂದೆ ಚೈತನ್ಯ ನೀನು ಮಾಡಿದ್ದೆಲ್ಲ ಈ ಕನ್ನಡಲಿದೆ ನೋಡು ಒಂದು ಹೆಣ್ಣನ್ನ ನಂಬಿಸಿ ಪ್ರೀತಿಸಿ ಮೋಸ ಮಾಡಿ ಇವಳು ಯಾರು ಅಂತ ಕೇಳ್ತಿದ್ಯಲ್ಲ ನಿಂಗೆ ನಾಚಿಕೆ ಆಗಲ್ಲ ಮಮ್ಮಿ ಮುಚ್ಚ ಬಾಯಿ ಮುಕ್ತ ಹುಡುಗಿ ಒಂದು ಹೂ ಇದ್ದಾಗೆ ಅದನ್ನ ನೋಡಿ ಆನಂದ ಪಡಬಹುದು ಅದನ್ನ ಕಿತ್ತು ತಲೆಗೆ ಮುಡ್ಕೋಬಹುದು ದೇವ್ರಿಗೂ ಮುಡಿಸಬಹುದು ಹೆಣಕ್ಕೂ ಹಾಕ್ಬಹುದು ನಂಗಿರೋ ಗರ್ಲ್ ಫ್ರೆಂಡ್ಸ್ ಇವಳೊಬ್ಳು ಅಷ್ಟೇ ಹೆಣ್ಣು ಹಾಗೇನೆ ಸ್ನೇಹಿತೆ ಆಗ್ಬಹುದು ತಾಯಿ ತಂಗಿ ಅತ್ತೆ ಆಗ್ಬಹುದು ಆದ್ರೆ ನೀನು ಮುಗ್ದೆ ಒಬ್ಳು ಜೀವನದಲ್ಲಿ ಆಟ ಆಡಿದ್ಯಾ ಇವಳು ಮುಗ್ದೆ ಅಲ್ಲಮ್ಮ ಈ ಗಾಜಿನ ಮನೆ ಎಸ್ಟೇಟ್ಗೆ ಸೊಸೆ ಆಗ್ಬೇಕು ಅಂತ ಸೋಗ್ ಹಾಕೊಂಡು ಬಂದಿರೋ ದಟ್ಟಿ ಬಿಚ್ಚುಳು ಒಂದು ಹೆಣ್ಣಿನ ಬಿಚ್ಚನ್ನು ಕರಿಯೋ ಮಟ್ಟಿಗೆ ಬೆಳೆದ್ಬಿಟ್ಯಾ ಹಾ ಹೆಣ್ಣಿನ ಮನಸ್ಸು ಮಾಣಿಕ್ಯ ಇದ್ದಾಗೆ ಅದನ್ನ ಅವಳು ಹೃದಯನು ಗಾಜಿನ ಮನೆಯಲ್ಲಿ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾಳೆ ನೀನೇನಾದ್ರೂ ಅವಳು ಗಾಜಿನ ಮನೆ ಕಲ್ಲು ಹೊಡೆದ್ರೆ ಅವಳ ಮಾಣಿಕ್ಯ ಕೇಟಾದ್ರೆ ಅವಳು ನಿನ್ ಸುಮ್ನೆ ಬಿಡಲ್ಲ ಎದ್ರೆ ಕೊಟ್ಟೆ ಕೊಡ್ತಾಳೆ ಆಗ ನಿನ್ ಗಾಜಿನ ಮನೆ ಮಾಣಿಕ್ಯ ಎಲ್ಲ ಪುಡಿಪುಡಿ ಆಗೋಗುತ್ತೆ ಹುಷಾರ್ ನಿಮ್ ತಾಯಿನೂ ಒಂದು ಹೆಣ್ಣು ಅವಳ ಹೃದಯನೂ ಒಂದು ಮಾಣಿಕ್ಯ ಅವಳ ಮಾಣಿಕ್ಯನ ತನ್ನ ಗಾಜಿನ ಮನೆ ಜೋಪಾನವಾಗಿ ಕಾಪಾಡ್ಕೊಂಡಿದ್ಲು ಆ ಗಾಜಿನ ಮೇಲೆ ಬೆಳಕು ಮೂಡಿದ್ದೆ ಅವಳ ಮದುವೆ ದಿವಸ ಆ ಕಥೆನ ಹೇಳ್ತೀನಿ ಕೇಳ್ತೀರಾ ವೆಲ್ಕಮ್ ಅಣ್ಣ ಅತ್ತಿಗೆ ಇದೇ ನಮ್ ಗಾಜಿನ ಮನೆ ಬಾ ನಮ್ಮ ಮನೆ ದೇವ್ರು ಇವಳು ಶಾರದಾ ನನ್ನ ತಮ್ಮನ ಹೆಂಡತಿ ನಮಸ್ಕಾರ ಅನಂತು ಬರ್ಲಿಲ್ವಾಮ್ಮ ಬರ್ಬೇಕಾಗಿತ್ತು ಇನ್ನೂ ಬಂದಿಲ್ಲ ಬಾಲೆ ಇವಳು ಗಿಲ್ಲಿ ಅಂತ ಅಂಜು ಅಂತ ಪ್ರೀತಿ ಗಿಲ್ಲಿ ಅಂತ ಕರಿತೀನಿ ನನ್ನ ಮುದ್ದು ತಂಗಿ ಅತ್ತಿಗೆ ಯು ಆರ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಬಾದುರ್ಗ ಅವ್ರು ನಮ್ಮ ತಂದೆ ಅಣ್ಣ ಅತ್ತಿಗೆ ಅಣ್ಣ ಡೆಲ್ಲಿಲಿ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡ ಅದಕ್ಕೆ ಅಪ್ಪನ ವಿರೋಧ ಕಟ್ಕೊಂಡು ಅವತ್ತಿಂದ ಮನೆಗೆ ಬರಲಿಲ್ಲ ಅದೇ ಕೊರ್ಗಲ್ಲಿ ಅಪ್ಪ ನನ್ನನ್ನು ಯಾವಾಗಲೂ ಮದುವೆ ಮಾಡ್ಕೊಂತ ಒತ್ತಾಯ ಮಾಡಿ ಹೇಳ್ತಿದ್ರು ನಾನು ನಾಗ್ಪುರದಲ್ಲಿ ಕೆಲಸ ಮಾಡ್ತಿದ್ದೆ ಅಣ್ಣನ ಅತ್ತಿಗೆನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಎಷ್ಟೋ ಸಲ ಫೋನ್ ಮಾಡಿ ಹೇಳಿದೆ ಅಪ್ಪ ಒಪ್ಲೇ ಇಲ್ಲ ನಾನು ಅಣ್ಣನ ದಾರಿ ಹಿಡಿತೀನಿ ಅಂತ ತಿಳ್ಕೊಂಡು ನನ್ನ ತಮ್ಮ ಅನಂತುಗೆ ಶಾರದಂದು ಮದುವೆ ಮಾಡಿದ್ರು ಅಣ್ಣನಿಗೂ ನನಗೂ ಯಾವಾಗಲೂ ಪತ್ರದ ಮೂಲಕ ಮಾತ್ರ ವ್ಯವಹಾರ ಇತ್ತು 6 ತಿಂಗಳ ಹಿಂದೆ ಅಣ್ಣ ಅತ್ತಿಗೆ ಆಕ್ಸಿಡೆಂಟ್ನಲ್ಲಿ ಸಿಕ್ಕಿ ಅವರಿಬ್ಬರು ಮಕ್ಕಳ ಜವಾಬ್ದಾರಿಯನ್ನು ನನಗೂ ಹೊರಿಸಿ ತೀರ್ಕೊಂಡ್ರು ವಿಷಯ ಗೊತ್ತಾಗ ಅಪ್ಪನಿಗೂ ಹಾರ್ಟ್ ಅಟ್ಯಾಕ್ ಆಯಿತು ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅಮ್ಮ ಹಾಸಿಗೆ ಹಿಡಿದ್ಬಿಟ್ರು ಬೋರ್ಡಿಂಗ್ ಸ್ಕೂಲ್ಗೆ ಮಕ್ಕಳನ್ನು ಸೇರಿಸಿ ಬರಬೇಕಾದ್ರೆ ನನಗೂ ಆಕ್ಸಿಡೆಂಟ್ ಆಯಿತು ನಾನು ಆಸ್ಪತ್ರೆ ಸೇರಿದೆ ಅಲ್ಲಿ ನೀನು ಸಿಕ್ತೆ ಅಮ್ಮನ ಪರಿಚಯ ಮಾಡಿಸ್ತೀನಿ ಆರೋಗ್ಯವಂತರಾಗಿ 100 ವರ್ಷ ಬಾಳಪ್ಪ ಅಮ್ಮ ದುರ್ಗಾ ಅಂತ ನಿನ್ ಸೊಸೆ ನಾನು ಹಾಸ್ಪಿಟ್ಲಲ್ಲಿದ್ದಾಗ ನರ್ಸಾಗಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಮ್ಮ ನಾನು ಇವಳನ್ನ ಮದುವೆ ಆಗಕ್ಕೆ ನೀನು ಒಪ್ಪೋದಿ ಇಲ್ಲೋ ಅಂತ ತಿಳ್ಕೊಂಡು ನಾನೇ ನಿರ್ಧಾರ ತಗೊಂಡು ಮದುವೆ ಮಾಡ್ಕೊಂಡೆ. ನಿನಗೆ ತಿಳಿಸ್ತಾ ಇದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ಶಾರದಾ ಏನತ್ತೆ? ರಾತ್ರಿಗೆ ಹೊಸ ಗಂಡು ಹೆಣ್ಣಿಗೆ ಸಚ್ಚಿ ಮನೆ ರೆಡಿ ಮಾಡಿ. ಸರಿ ಅತ್ತೆ. ಇಲ್ಲ, ನಿಮ್ಮ ಹೆಂಡತಿಯಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಇನ್ನು 6 ತಿಂಗಳು ನೀವಿಲ್ಲೇ ಮಲ್ಕೊಳ್ಳಿ, ನಾನು ಅಲ್ಲಿ ಮಲ್ಕೋತೀನಿ. ಓಕೆ? ಹೆಂಡತಿಯಾಗಿ ನಿನ್ನ ಕರ್ತವ್ಯ ಮಾಡಿದೆ, ಆದ್ರೆ ರೀ ನೀವು ಎಲ್ಲರ ಹಾಗೆ ಚೆನ್ನಾಗಿ ಆಗೋವರೆಗೂ ಕಾಯೋ ಸಹನೆ ತಾಳ್ಮೆ ನನಗಿದೆ. ನನಗೆ ಹೊಸ ಬಾಳ್ಕೊಟ್ಟು ಈ ಗಾಜಿನ ಮನೆಗೆ ಸೊಸೆಯಾಗಿ ತಂದಿದ್ದಕ್ಕೆ ನಾನು ನಿಮಗೆ ಚಿರಋಣಿ. ನೀವು ನೆಮ್ಮದಿಯಾಗಿ ಮಲಗಿ. ಥ್ಯಾಂಕ್ ಯು. ವೆಲ್ಕಮ್. ಯಾಕೆ ಬರಲಿಲ್ಲ? ಎಲ್ಲರೂ ನಿಮ್ಮನ್ನೇ ಕೇಳ್ತಿದ್ರು. ಕಾರ್ ಕೈ ಕೊಡ್ತು, ಅದೋಕೆ. ಹೇಗಿದ್ದಾರೆ ನಮ್ಮ ಗಾಜಿನ ಮನೆ ಅತ್ತಿಗೆ? ಮಹಾಲಕ್ಷ್ಮಿ ತರ ಇದ್ದಾರೆ. ನಿನಗಿಂತಲೂ ಚೆನ್ನಾಗಿದ್ದಾರಾ? ನನಗಿಂತಲೂ ಬಹಳ ಚೆನ್ನಾಗಿದ್ದಾರೆ. ಹೌದಾ? ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊಂಡು ಬರ್ತೀನಿ. ರೀ, ಅವರು ಸಜ್ಜೆ ಮನೆಯಲ್ಲಿದ್ದಾರೆ. ಹೌದಾ? ನಾವು ಸಜ್ಜೆ ಮನೆಗೆ ಹೋಗೋಣ. ರೀ, ಅವರು ಸಜ್ಜೆ ಮನೆಯಲ್ಲಿದ್ದಾರೆ. ಸಜ್ಜೆ ಮನೆಯಲ್ಲಿದ್ದಾರಾ? ನಮ್ಮ ಸಜ್ಜೆ ಮನೆಗೆ ಹೋಗೋಣ ಬಾ. ನಮ್ದು ಸ್ವೀಟ್ ನೈಟ್ ಅಲ್ವಾ? ಅವ್ರ ಹೊಸ ಜೋಡಿ ಅಲ್ವಾ? ನಾವು ಅನುಭವ ಜೋಡಿಗಳು ರೀ. ನೀವು ಮಾತಿನಲ್ಲೇ ಮೋಡಿ ಹಾಕ್ತೀರಾ. ದುರ್ಗೆಯ ಕಾಲಿನ ದೇಚೆ ಹೊಸತರ ಸ್ವರತಂತು ಗಾಜಿನ ಮನೆಗೆ ಇಂದು ಕಿಲಕಿಲ ನಗೆ ತಂತು ಇದೇ ಕೆಲಸ ಇವನಿಗೆ ಎಂತೆಂತ ಹುಚ್ಚರಿರ್ತಾರೆ ಪ್ರಪಂಚದಲ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಸ್ ಇದ್ದಾರಾ? ಇದ್ದಾರೆ. ಬಾಸ್ ನೋಡ್ಕೊಂಬರ್ತೀನಿ, ಅಲ್ಲಿವರೆಗೂ ಇದ್ದು ನಿಮ್ಮ ಹತ್ರ ಇರಲಿ. ರೀ ಮಿಸ್ಟರ್ ಬರ್ತೀನಿ. ಸರಿ. ಕಾಫಿ ತಗೊಳ್ಳಿ. ಏನ್ರಿ ನೀವ್ ಹೀಗ ಮಾಡೋದು? ಏನಾಯ್ತೀಗ? ನಿಮ್ ದುಡ್ಡುಗೋಸ್ಕರ ಹೆಣದ್ ತರ ಕಾಯ್ತಾ ಇದೆ. ಮಧ್ಯಾಹ್ನ ಊಟನೂ ಮಾಡಿಲ್ಲ ಗೊತ್ತಾ? ನಾನು ಊಟ ಮಾಡಿಲ್ಲ. ಬನ್ನಿ ಇಬ್ರು ಒಟ್ಟಿಗೆ ಊಟ ಮಾಡೋಣ. ಥ್ಯಾಂಕ್ಸ್. ತಗೊಳ್ಳಿ ನಿಮ್ ದುಡ್ಡನ್ನ. ಎಕ್ಸ್ಕ್ಯೂಸ್ ಮೀ, ಬನ್ನಿ ಮೇಡಮ್ ಊಟ ಮಾಡೋಣ. ಥ್ಯಾಂಕ್ಸ್. ಪ್ಲೀಸ್ ಮೇಡಮ್. ನೋ ಥ್ಯಾಂಕ್ಸ್ ಮೇಡಮ್. ಬೇಡ ಅಂತ ಹೇಳಿ ಮೇಡಮ್. ಮೇಡಮ್ ನೀವು ನನ್ನ ಜೊತೆ ರೆಸ್ಟೋರೆಂಟ್ಗೆ ಬಂದು ನನ್ನ ಜೊತೆ ಊಟ ಮಾಡಿಲ್ಲ ಅಂದ್ರೆ ನಾನು ತಿನ್ನಲ್ಲ. ನನ್ನ ಪರಮಾತ್ಮನ ನೋಯಿಸೋದು ನಿಮ್ಗೆ ಧರ್ಮನ? ನೀವೇ ಹೇಳಿ. ನೀವು ನಮ್ಮ ಅತಿಥಿ. ಅತಿಥಿ ದೇವೋಭವ. नडीरी नाने कोड्तीनि इल्ल नाने बिल कोडबेकु याकेंद्रे निम्मन्न कर्कोंड बंदिद्दु नाने अल्वा अदक्के इल्ल नाने कोड्तीनि थैंक यू मैडम थैंक यू मोर थैंक्स याके ಮೊದಲನೇದು ನಾನು ಕರೆದಾಗ ನೀವು ನನ್ನ ಜೊತೆ ಬಂದಿದ್ದೆ ಎರಡನೇದು ನನಗೆ ಬಿಲ್ ಕೊಡಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೆ ಮೂರನೇದು ಈ ಮುದ್ದಾದ ಸ್ಮೈಲ್ಗೆ ಥ್ಯಾಂಕ್ ಯು ಸರ್ ಹಲೋ ಮೇಡಂ ಬಾಸ್ ಇದ್ದಾರಾ ಇದ್ದಾರೆ ಕೀಪ್ ಇಟ್ ವಿತ್ ಯು ಒಂದು 2 ನಿಮಿಷ ಬಂದೆ ರೀರಿ ಛೆ ಅದಿರಲಿ ಬಾ ಹೇಳ್ತೀನಿ ಓಕೆ ಸರ್ ರೀ ರೀ दुर्गा ಊಟಕ್ಕೆ ಹೋಗಣ ಹೋಗಣ बर्थडे अल्वेनम्मा अय्यो इवत्तु नन्न बर्थडे अंत नानु मर्ते होगित्तु पापा ननगे ज्ञापक इदेयम्मा तगो केक कट माडु ಶಕ್ತಿ ನನ್ನಲ್ಲಿಲ್ಲ ತಾಯಿ ಅಪ್ಪ ನಿಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಸರಿ ಸರಿ ಇದನ್ನ ಒಳಗಡೆ ಇಡಮ್ಮ ಆಯ್ತಪ್ಪ ರಾತ್ರಿ ಯಾರಾದ್ರೂ ಡ್ರಾಯಿಂಗ್ ತೆಗ್ದಿದ್ರಾ ಯಾರು ಬಂದಿಲ್ಲ ಮತ್ತೆ ಹಣ ಎಲ್ಲೂ ಇತ್ತು ನನಗೆ ಗೊತ್ತು ನಿನಗೆ ಬರೋದು ಬಿಟ್ಕೋಸಿ 2000 ರೂಪಾಯಿ ಸಂಬಳ ಮತ್ತೆ ಲಕ್ಷ ಯಾಕೆ ಬಂತು ಅದು ಬೇರೆಯವರದು ನಾಟಕ ಆಡಬೇಡ ತಲೆ ಇಲ್ಲ ಮಾತಾಡಬೇಡ ಒಬಿಬೇಕಿ मैडम अर्जेंट ऊर्ग परिस्थिति बंतु बरकागिल्ल याकोंतर सप्पिदीरा मद्लु बंद कार कुत्कोळ्ळि आमेले मिक्किद विषय अल्ल कम ऑन सूर्य ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನಲ್ಲ ಅವನು ಅಲ್ಲಿ ಮುಳುಗ್ತಾ ಇದ್ದಾನೆ ನಾನು ಇಲ್ಲಿ ಮುಳುಗ್ತಾ ಇದ್ದೀನಿ ಎಲ್ಲಿ ಮುಳುಗ್ತಾ ಇದ್ದೀರಾ ನೀವು ಕೊಟ್ಟ ಹಣನ ಯಾರು ಕದ್ಬಿಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಾ ಮೊದಲು ಆ ಕೆಲಸ ಮಾಡೋಣ ಒಂದು ವೇಳೆ ಹಣ ಸಿಗದೆ ಹೋದ್ರೆ ಸಿಗಲೂಬಹುದು ಸಿಗದೇನೂ ಇರಬಹುದು ಸಿಗದೆ ಹೋದ್ರೆ ನಾನು ಕಳ್ಳಿ ಆಗ್ತೀನಿ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಮೇಲೆ नान कंबी एणसुत्ते नम तंदेयवरिगे विषय गोत्ताद्रे प्राणने कळ्कोंड्बिडुत्तारे नानु बडवे इरबहुदु आद्रे हण कद्यष्टु नीति केट्टवळल्ल नन्न जीवन पर्यंत दुडिदाद्रू निम्म हण तीरिस्तीनि दयविट्टु नन्नन्न क्षमिसबिडि दयविट्टु नन्नन्न क्षमिसबिडि इल्ल इल्ल अळबारदु कळेदोद हणन संपादने माडबेकु आद्रे ई सद्गुण संपन्नेन संपादने माडक्कागल्ल निजवाग्लू नीवु धाराळ मनस्सिनवरु नीवु मनस्सु माडिद्रे नन्न जैलिगे कळिसबोदित्तु निम्म हृदयद जैलिनल्लि बहळ दिवसदिंद बंदियागि दुर्गा दुर्गा अंत नन्न हृदय हंबलिस्ता इत्तु आद्रे निम्गे याके आ ಕೂಗು ಕೇಳಿಸಲಿಲ್ಲ ಕೇಳಿಸ್ತಾ ಇತ್ತು ಆದ್ರೆ ಜೈಲಿನ ಬಾಗಿಲು ತೆಗೆದಿರಲಿಲ್ಲ ಈಗ ತೆಗಿಬೋದಲ್ಲ ಈ ಬಡವಿ ಹೃದಯದಲ್ಲಿ ಜಾಗ ಕೊಟ್ರೆ ಸಾಯೋವರೆಗೂ ಮರೆಯಲ್ಲ ಜಾಗ ಕೊಟ್ರೆ ನಿನ್ನ ಹೃದಯದ ಹಚ್ಚ ಹಸಿರಲ್ಲಿ ಶಾಶ್ವತವಾಗಿ ಬೇರ್ಬಿಟ್ಟು ನಿನ್ನ ನರನಾಡಿಗಳಲ್ಲಿ व्यर्थ होती ಪ್ರತಿ ನಿಮಿಷ ಹೊಸ ಹರ್ಷ ಉತ್ಸಾಹದ ನಾದ ಶ್ರುತಿ ಸೇರಿದೆ ಲೋಕವಿದೆ ನಾನು ಸನಿದರು ಸಾಗದು ತಾಳವೇ ಗೊತ್ತಾಗದು ಸನಿದರು ದಣಿವಾಗದು ಮೈಲಿಗೆ ನಾನು ಮೆಲ್ಲನೆ ಮನಸೋತಿ ನೇರಳೆ ನೀನು ಕೋಗಿಲೆ ನಾನಾದೆ ಸಾಕಾಗದು ಈ ಸರಸ ಕಾಯೋಕೆ ಹಗಲೆಲ್ಲ ಕಾವಲು ಹಕ್ಕಿ ನಿನ್ನ ಸೇರಲು ನಾನು ಕಾರಂಜಿಯಾದೆ गुड मॉर्निंग निम्गे वेट माड्तिरोदु ननगोस्कर याके चॉकलेट थैंक यू ओंद निमिष एनिदु इंतगे बेडी आमेले तेगे आयता ओके निमगोस्कर इल्ले वेट माड्तिर्तीनि संजे मात्र मरिबेडी ओके ओके बाय बाय बेगे चीटी कोटियाला याक दुर्गा इदन तिंद्रे वांति बरुत्ते इदरल्ली मैन्युफैक्चरिंग डिफेक्ट इदिया नीवु मैन्युफैक्चर माडिद वस्तु नन्न होटेल बेळिता इदे अदर इफेक्ट अदन्न तेगिसिबिट्रे तेगिसोदा येन तमाशे माड्ता इदीरा नावु आदष्टु बेग मदुवे माड्कोळ्ळोण मदुवे आगबहुदु आदरे आदरे नोडु नम्म अण्णन मदुवे आगबेकु नन्न तंगिगे ओंदु नेले सिगबेकु नन्न सोंत काल मेले नानु निल्बेकु आमेले नम्मिब्बर मदुवे अल्लिवरेगू काल मीरि होगुत्ते अदक्के अवश्य माड्स्कोंबिडु आमेले मक्कळागुत्ते ई विषय नम्म तंदेगे हागो ತಿಳಿದು ಇವತ್ತು ಯಾವುದಾದರೂ ನಿರ್ಧಾರ ತಗೊಂಡು ಬಾ ಅಂತ ಹೇಳಿದ್ದಾರೆ ಇಲ್ಲದೆ ಹೋದ್ರೆ ನನ್ನ ಮಗಳು ನನ್ನ ಪಾಲಕ್ಕೆ ಸತ್ತಲು ಅಂತ ತಿಳ್ಕೋತೀನಿ ಅಂದಿದ್ದಾರೆ ನೋಡ್ ದುರ್ಗಾ ನನಗೆ ಒಂದು 2-3 ದಿನ ಟೈಮ್ ಕೊಡು ಅಲ್ಲಿವರೆಗೂ ಯಾವ್ದಾದ್ರು ಹೋಟೆಲ್ ನಲ್ಲಿ ರೂಮ್ ಮಾಡೋಣ ಆಮೇಲೆ ನಮ್ಮ ಬ್ರದರ್ ಹತ್ರ ಮಾತಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ ಓಕೆನಾ ನಿಜವಾಗ್ಲೂ ನಿಜವಾಗ್ಲೂ ಊಟ ಮಾಡಲ್ವಾ ಊಟಕ್ಕೆ ಆರ್ಡರ್ ಮಾಡಿದೀನಿ ಅದು ಬರೋವರೆಗೂ ಈ ಊಟ ಮಾಡ್ತೀನಿ ಹಲೋ ಆಯ್ತು ಇನ್ನೊಂದು ಅರ್ಧ ಗಂಟೆಲಿ ನಾವಲ್ಲಿ ಇರ್ತೀವಿ ಓಕೆ ಯಾರ್ದು ಮನೆ ಮನೆನಾ ಡಾಲಿ ಬೇಗ ರೆಡಿ ಆಗು ಇನ್ನೊಂದು ಗಂಟೆಲಿ ನಿನ್ನ ಕನ್ಸಿನ ಮನೆಯಲ್ಲಿ ಇದ್ದೀಯಾ ಥ್ಯಾಂಕ್ ಯು ಡಾರ್ಲಿಂಗ್ ನೀವು ಬೇಗ ರೆಡಿ ಆಗಿ ಇಲ್ಲಿರೋದು ಒಂದೇ ಬಾತ್ರೂಮ್ ಡಾರ್ಲಿಂಗ್ ನಾವು ಒಂದೇ ಮಂಚ ಹಂಚ್ಕೊಂಡಿಲ್ವಾ ಅದೇ ರೀತಿ ಬಾತ್ರೂಮಲ್ಲಿ ಸೋಪು ಪೇಸ್ಟು ಮುತ್ತು ರತ್ನ ಹಂಚ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ವೆಲ್ಕಮ್ ಬಲಗಾಲಿಟ್ಟು ಒಳಗಡೆ ಬಾ ಈ ತಿಂಗಳ ದುಡ್ಡು ಓಕೆನಾ? ಇಷ್ಟು ದುಡ್ಡು ಮನೆನಾ? ವಾವ್ ಮನೆ ತುಂಬಾ ಚೆನ್ನಾಗಿದೆ. ನೀನು ತುಂಬಾ ಚೆನ್ನಾಗಿದ್ದೀಯಾ. ಮೊದಲು ಹೊಟ್ಟೆ ತುಂಬಾ ಊಟ, ಆಮೇಲೆ ಇದೆಲ್ಲ. ಅಡಿಗೆ ಮನೆ ಎಲ್ಲಿದೆ? ಅಡಿಗೆ ಮನೆ ಅಲ್ಲಿದೆ, ಸಾಮಾನೆಲ್ಲ ರೆಡಿ ಇದೆ. ಓಕೆ, ಊಟದ ಸಮಯ ಮುಗೀತು, ಈಗ ಆಟದ ಸಮಯ. ನೀವು ಬಿಡಿ, ಊಟದ ಸಮಯ ಎಲ್ಲೂ ಆಟ ಆಡ್ತೀರಾ? ತುಟ್ಟ ಬೆಚ್ಚನೆಯ ಮನೆಯಿದ್ದು ವೆಚ್ಚಕ್ಕೆ ಹೊಂದಿದ್ದು ಇಚ್ಛೆಯನ್ನೀಗಿಸುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಆ ಸರ್ವಜ್ಞ, ತುಟಿಗಳ ಮೇಲೆ ಕಚ್ಚೆಂದ ಈ ಆಧುನಿಕ ಸರ್ವಜ್ಞ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊದಲು ಕಾಫಿ. ಸಿಹಿ ಮುತ್ತು. ಓ, ಸಿಹಿ ಮುತ್ತ ಸಾಕ? ನೋಡ್ತೀನ, ನಾನೊಂದು ವಾರ ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ಊರ್ಗ? ನೀವ್ ಹೇಳ್ದಂಗ ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ಈಗ ಈ ದೊಡ್ಡ ಮನೇಲಿ ನಾನು ಒಬ್ಳೆ ಆಗಿರ್ಲಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಚಿನ, ಕಾಂಪ್ರಮೈಸ್ ಜೀವನ. ಆದ್ರೆ ನೀವಿಲ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನಾವಿಬ್ರು ಜೊತೆಯಾಗಿರ್ಬೇಕು ಅಂದ್ರೆ ತಂದೆ ತಾಯಿ ಪರ್ಮಿಷನ್ ಕೊಡ್ಬೇಕು, ಬೇಗ ಮದ್ವೆ ಆಗ್ಬಹುದು. ಅದಕ್ಕೆ ತಾನೇ ನಾನು ಊರಿಗೆ ಹೋಗ್ತಿರೋದು. ಸರಿ, ಹೋಗ್ತಾ ದಾರಿಲಿ ನಾನು ಹಾಸ್ಪಿಟಲ್ ಬಿಟ್ಬಿಟ್ಟು ಹೋಗಿ. ಕಂಗ್ರಾಚ್ಯುಲೇಷನ್ಸ್ ಮಿಸ್ಟರ್ ಅನಂತ್, ನಿಮ್ ವೈಫ್ಗೆ 2 ತಿಂಗಳು ತುಂಬಿ 3ನೇ ತಿಂಗಳು ನಡೀತಾ ಇದೆ. ಸ್ವಲ್ಪ ವೀಕ್ನೆಸ್ ಇದೆ, ಈಗ ಒಂದು ಟಾನಿಕ್ ಬರ್ಕೊಡ್ತೀನಿ, ಅದನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು. ಮೆಡಿಸಿನ್ಸ್ ಎಲ್ಲ ಇಲ್ಲೇ ತಗೊಳ್ಳೋಣ ರೀ, ಕೊಡಿ. ಹಾಯ್ ಹಾಯ್, ಇವರು ಅವಳೇನಾ? ಮರ್ತಿದ್ದೆ, ಇವಳು ಲಿಲ್ಲಿ ಅಂತ, ನನ್ನ ಕ್ಲಾಸ್ಮೇಟ್. ಹಲೋ ಹಲೋ ರೀ, ಬಹಳ ಮಾತಾಡೋದಿದೆ. ಇವಳು ತುಂಬಾ ದಿವಸ ಆದ್ಮೇಲೆ ನಂಗೆ ಸಿಕ್ಕಿದಾಳೆ. ನಾನು ಔಷಧಿ ತಗೊಂಡು ಹೋಗ್ತೀನಿ, ನೀವು ಹೋಗಿ. ಓಕೆ ಓಕೆ, ಬಾಯ್ 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 ಬಾಯ್. ಪೋಸ್ಟ್ ಸರಿ, ಆದ್ರೆ ಇದೊಂದು ಮಾತ್ರ ಸರಿ ಇಲ್ಲ. 10,000 ರೂಪಾಯಿ ಇದೆ ಮನೆ ಖರ್ಚಿಗೆ. ಇದು ಅಬಾರ್ಷನ್ ಮಾಡಿಸ್ಕೊಳ್ಳೋದು. ಅಬಾರ್ಷನ್ ಬೇಡ. ನಿಮ್ ಮಾತು ಕೇಳಿ ಪುಟ್ಟನಂತ ಏನ್ ಅನ್ಕೋತಾನೆ? ಈ ತರ ಎಲ್ಲ ಮಾತಾಡಿ ನನ್ ಕನ್ಸುಗಳನ್ನ ಹೊಸಕಾಕ್ಬೇಡಿ. ಅಯ್ಯೋ, ನಿಂದೆಲ್ಲ ಬರೀ ವೇದಾಂತ. ಹೌದು, ನಂದು ಬರೀ ವೇದಾಂತಾನೆ. ಬನ್ನಿ. ಏನು 30 ದಿವಸದ ಊಟನ ಒಂದೇ ಸಾರಿ ಹಾಕುವಾಗಿದೆ? ಮಾಡಬಡಿಸ್ಲಾ? ಮಾಡಕ್ಕಾಗಲ್ಲ, ಆದ್ರೆ 30 ದಿನದ ಪ್ರೇಮ ದಾಹನ ಊಟ ಮಾಡಬಹುದು. ಬಡಿಸ್ತೀಯಾ? हाँ निम तदे ताई नम मद्वेगे ओप्कोंड्रा तंदे ताई अण्ण एल्ल ओप्कोंड्रु संतोषना तुम्बा संतोष ಈಗ ಹೊಟ್ಟೆ ತುಂಬಾ ಊಟ ಮಾಡೋಣ दुर्गा ನಾನು ಈಗಲೇ ಹೋಗಿ लग्न पत्रिके प्रिंट मार्स्कोंड बंद्बिड्तीनि मोदलने पत्रिकेना नम्म तंदेवरिगे कोडोण निम्मिष्टने नन्निष्टचिन आयितु होगिबिड्बन्नि अल्लोडु बाय अमोरे ओ भीमयनवरा बन्नि अमोरे अनंत अवर कोट्ट हण इवत्तिगे मुगीतु हण ताने कोड्तीनि री दुर्गा नन मर्तबिडु नीन अभाषण माडिसिकोंडु बेरेयवन्न मदुवेगे सुख आगु गुड बाय नाळे अवरु बरोदिल्ल बंद्रो बेरे हुडुगी जोते बर्तारे सर्वे सामान्य निम जोते अवरु मोज माडोके हुडुग तंत्र इदु बट्टे बरे तगोंडु बेग बन्नि नानु मनेगे बीग हाकबेकु नमस्कार सर निम्गे अनंत अड्रेस ಏನಾದರೂ ಗೊತ್ತಾ ಯಾಕಮ್ಮ ಅವನನ್ನೇನಾದರೂ ಲವ್ ಮಾಡ್ತಾ ಇದೀಯಾ ಹೌದು ಶ್ರೀಮಂತರ ಮನೆ ಹುಡುಗರೆಲ್ಲ ಅಷ್ಟೇ ಬಡವರ ಮನೆ ಮುಗ್ಧ ಹುಡುಗಿರನ್ನ ತಮ್ಮ ಜಾಲದಲ್ಲಿ ಬೀಳಿಸಿಕೊಳ್ಳೋದು ಅವರನ್ನು ಶೋಷಣೆ ಮಾಡೋದು ಅವರಿಗೆ ಅಭ್ಯಾಸ ಆಗಿದೆ ಸರ್ ನಾನು ಅವರ ಮಾತು ಕೇಳಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಈಗ ಮತ್ತೆ ಕೆಲಸಕ್ಕೆ ಸೇರಿಸಿಕೊಂಡ್ರೆ ತುಂಬಾ ಉಪಕಾರ ಮಾಡಿದಾಗ ಆಗುತ್ತೆ ಸರ್ ಐ ಆಮ್ ಸಾರಿ ದುರ್ಗಾ ಆ ಕೆಲಸಕ್ಕಾಗಲೇ ಬೇರೆನ್ನ ನೇಮಿಸಿಕೊಂಡಾಯ್ತು ನಾನು ಬರ್ತೀನಿ ನಮಸ್ಕಾರ ಮೇಡಮ್ ಅನಂತ್ ನಿಮ್ ಮೋಸ ಮಾಡಿದ್ನ ಆವತ್ತು ನಾನು ಚೆನ್ನಾಗಿ ಕುಡಿಸ್ದ 500 ರೂಪಾಯಿ ಕೊಟ್ಟು ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಡ್ರಾಕಿ ಇಸ್ಕೊಂಡ ಆಮೇಲೆ ಅದರಲ್ಲಿದ್ದ 1 ಲಕ್ಷ ರೂಪಾಯಿ ಎತ್ಕೊಂಡು ಹೊರಟೋದ ಏನು ಅನಂತ್ ದುಡ್ಡು ತಗೊಂಡ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಆ ಲಕ್ಷ ಹೋಗ್ತಾ ಇದ್ದಿದ್ರೆ ನಾನು ನನ್ನ ಲಕ್ಷ್ಯದಲ್ಲಿ ಇರ್ತಿದ್ದೆ ಇದಕ್ಕೆಲ್ಲ ಕಾರಣ ನೀನು ನೀನು ಬುದ್ಧಿಗಿಷ್ಟು ಬೆಂಕಿ ಹಾಕ ನಿನ್ ತಂಗಿಗೆ ಹೀಗಾಗಿದ್ರೆ ಸುಮ್ಮನೆ ಇರ್ತಿದ್ಯೇನೋ ಹೇಳು ಸುಮ್ಮನೆ ಇರ್ತಿದ್ಯಾ ಹೇಳು ಸುಮ್ಮನೆ ಇರ್ತಿದ್ಯೇನೋ ಹೇಳು ಗಂಡಸ್ರೆ ಇಷ್ಟು ಹೆಂಗಸ್ರನ್ನ ಅನುಭವಿಸಿ ತಮ್ಮ ಪಾಪದ ಹೊರೆನ ಅವ್ರ ತರ ಮೇಲೆ ಹೊರಸು ಹೊರಟೋಗ್ತೀರಾ ಹೋಗೋ ಇಲ್ಲಿಂದ ಸಮಾಧಾನ ಮಾಡ್ಕೋ ದುರ್ಗಾ ನೀನೀಗ ಮನೆಗೆ ಹೋಗು ನಿಮ್ ತಂದೆ ಖಂಡಿತ ಕ್ಷಮಿಸ್ತಾರೆ ನನಗೆ ಬೇರೆ ಕೆಲಸ ಇದೆ ಬರ್ಲಾ ನೀನಾ ನನ್ನ ಮಗಳು ಅಂತ ನಿನ್ನ ಒಳಗೆ ಕರೀತಿಲ್ಲ ರಾತ್ರಿ ಒಂದು ಹೆಣ್ಣು ಈ ಸ್ಥಿತಿಲಿ ಎಲ್ಲಿಗೆ ಹೋಗ್ತಾಳೆ ಅಂತ ಇರೋಕ್ ಜಾಗ ಕೊಡ್ತಿದ್ದೀನಿ ಆ ಚಪ್ಪಲಿ ಬಿಟ್ಟರು ಜಾಗದಲ್ಲಿ ಕುಕ್ಕುರ್ಸು ಅಲ್ಲೇ ಯಾಕೆ ಕೂರಿಸಿದೆ ಗೊತ್ತಾ? ಪ್ರೀತಿ ಮಗಳು ವಂಶದ ಕುಡಿ ಅಂತ 20 ವರ್ಷಗಳಿಂದ ಹೆಗಲ ಮೇಲೆ ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗಳನ್ನೇ ಮರೆತು ಕೇವಲ 3 ಕ್ಷಣಗಳ ಸುಖಕ್ಕೋಸ್ಕರ ಅವನ ಹತ್ರ ಹೋದಿಯಲ್ಲ ನೀನು. ಯವನದ ಹುಡುಗಿ ನೋಡ್ದ, ಅನುಭವಿಸ್ದ, ಕಾಲ್ ತೊಳ್ಕೊಂಡ, ಚಪ್ಪಲಿ ಮೆಟ್ಕೊಂಡು ಹೊರಟೋದ. ಈಗ ಅವನೂ ಇಲ್ಲ, ಅವನ ಪಾದದ ಗುರುತೂ ಇಲ್ಲ, ಚಪ್ಪಲಿ ಗುರುತು ಮಾತ್ರ ನಿನ್ನ ಹೊಟ್ಟೆಯಲ್ಲಿ ಬಿಟ್ಟೋದ. ಚಪ್ಪಲಿಗೆ ಹೊಡೆದ ಮೊಳೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಅವನು ಕೈ ಕೊಟ್ಟು ನೋವು ಈಗ ನಿನಗೆ ಗೊತ್ತಾಗ್ತಾ ಇದೆಯಲ್ಲ. ಪಾಪಿ ಪಿಂಡ ಹೊತ್ಕೊಂಡು ಬಂದಿದ್ದೀಯಾ? ಬಂದೆ ಇರು. ಮಗಳಿಗೆ ಸರಿಯಾದ ವಯಸ್ಸಲ್ಲಿ ಮದುವೆ ಮಾಡಲಿಲ್ಲ, ಅವಳು ಯಾವೊಂದು ಚಪ್ಪಲಿನ ಹೊಟ್ಟೆಯಲ್ಲಿ ಹೊತ್ಕೊಂಡ್ ಬಂದಿದ್ದಾಳೆ ಅಂತ ಬೆಳಗ್ಗೆ ಜನಗಳು ಗೊತ್ತಾಗಕ್ಕೆ ಮುಂಚೆ ಯಾರ ಕಣ್ಣುಗಳು ಬೆಳೆದೇ ಹೊರಟೋಗು ತಾಯಿ. ನಿನ್ನ ತಾಯಿ ಪುಣ್ಯ ಮಾಡಿದ್ರು, ಇದನ್ನೆಲ್ಲ ನೋಡದೆ ಹೊರಟೋದು. ನೋಡಿದ್ಯಾ, ನನ್ನನ್ನು ಎಂತ ಪರಿಸ್ಥಿತಿಗೆ ತಂದುಬಿಟ್ಲು ನಿನ್ನ ಗೊತ್ತು ಮಗಳು. ಅಬಾಷನ್ ಮಾಡಿ ಮಗು ತೆಗೆಕ್ಕಾಗಲ್ಲಮ್ಮ. ಮಗು ಆಗೋದೊಂದೇ ಈ ಗುಳಿದಿರೋ ದಾರಿ. ಐ ಆಮ್ ಸಾರಿ. ಅಯ್ಯೋ ಬೇಡ ಡಾಕ್ಟರ್, ಇದು ನನಗೆ ಬೇಡವಾದ ಪಿಂಡ. ಡಾಕ್ಟರ್ ಪ್ಲೀಸ್, ನಾನೊಬ್ಳ ಅನಾಥೆ, ನಮ್ದು ನನಗೆ ಮೋಸ ಮಾಡ್ಬಿಟ್ಟ ಡಾಕ್ಟರ್, ಮೋಸ ಮಾಡ್ಬಿಟ್ಟ ಡಾಕ್ಟರ್ ಪ್ಲೀಸ್. ಹಾಗಾದೊಂದು ಕೆಲಸ ಮಾಡಿ, ಬೆಂಗಳೂರಿನಲ್ಲಿ ನಮ್ಮ ಮಿಷನರಿ ಹಾಸ್ಪಿಟಲ್ ಒಂದಿದೆ, ಅಲ್ಲಿ ಕಳಿಸ್ತೀನಿ. ನಿಮ್ಗೆ ಅಲ್ಲಿ ಡೆಲಿವರಿ ಆಗಲಿ, ಮಗುನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ನೀವು ಬೆಂಗಳೂರಿನಲ್ಲಿದ್ದು नर्स ट्रेनिंग तोंड्रे निम लाइफ को हेल्प आगुत्ते अष्टे माडि पुण्य कट्कोळ्ळि डॉक्टर पुण्य कट्कोळ्ळि डॉक्टर ताव फादर गे चीटी कोट्रे नानु ಈಕೆನ ಅಲ್ಲಿಗೆ ಸೇರಿಸ್ಬಿಟ್ಟು ಬರ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಥ್ಯಾಂಕ್ ಯು ಈಕೆನಿಲ್ಲ ನರ್ಸ್ ಟ್ರೈನಿಂಗ್ ಹಾಕ್ತೀನಿ ಡೆಲಿವರಿ ಟೈಮ್ ಅಲ್ಲಿ ತಿಳಿಸ್ತೀನಿ ಆಗ ನೀವು ಜೊತೆ ಇದ್ರೆ ಒಳ್ಳೆಯದು ಆಯ್ತು ಸರ್ ಈ ಚೀಟಿನ ಮೆಟರ್ನಿಗೆ ತೋರಿಸಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ रूम नंबर 304 होगी ट्रेनिंग विषय ಎಲ್ಲ ಮುಂದೆ ಗೊತ್ತಾಗುತ್ತೆ ಸರಿ ಮೇಡಂ ಓಕೆ ವೆಲ್ಕಮ್ ದುರ್ಗಾ ಆ ತಗೋ ಬೇಡವಾಗಿಲ್ಲ ತಗೋ ಈ ಹಣನ ನಿನ್ನ ಖರ್ಚಿಗೆ ಇಟ್ಕೋ ಇಲ್ಲಿ ಎಲ್ಲರೂ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಡೋಂಟ್ ವರಿ ನಿನ್ನ ಹೆರಿಗೆ ಟೈಮ್ ಅಲ್ಲಿ ನಾನು ಬರ್ತೀನಿ ಓಕೆ ಏಯ್ ಬೈ ಟೇಕ್ ಕೇರ್ हेलो नमस्कार फादर नमस्कार डॉक्टर ऐन समाचार तावु कळिसिकोट्टिद्रल्ल दुर्गान हुडुगिगे लेबर पेन शुरु आगिदे आगे फ्रेंड लिलिना बेग कळिसिकोड्तीरा आयतु फादर बेग कळिसिकोड्तीनि डॉक्टर डॉक्टर प्लीज नन्नु नोड्ता इदे डॉक्टर नन्नु नोड्ता इदे दुर्गा ಏನು ಆಗಲ್ಲ ಕಣೆ ಭಯಪಡಬೇಡ ಧೈರ್ಯವಾಗಿರು ಏನು ಆಗಲ್ಲ ಲಿಲ್ಲಿ ನೀನಾದ್ರೂ ಸ್ವಲ್ಪ ಧೈರ್ಯ ಹೇಳು ಲಿಲ್ಲಿ ಪ್ರೀಮೆಚೂರ್ ಬೇಬಿ ಡೆಲಿವರಿ ಸ್ವಲ್ಪ ಕಷ್ಟ ಆಗುತ್ತೆ ಆಪರೇಷನ್ ಮಾಡಿ ತೆಗಿಬೇಕು डॉक्टर अदर सन्नी रोग डेलीवरी टाइम बे क्वैट न्याचुरल तक साइकियाट्रिस्ट तोर्सद्रे आराम ट्रीटमेंट रेडी डेफिनेटली व्हाई नॉट डोंट वरी, इट्स क्यूरबल, ಎಲ್ಲ ಸರಿ ಹೋಗುತ್ತೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ವೆರಿ ಗುಡ್ ಮಾರ್ನಿಂಗ್ ಡಾಕ್ಟರ್. ದುರ್ಗಾಳಿಗೆ ಜಾಗ ಚೇಂಜ್ ಮಾಡಿದ್ರೆ ಮನಸ್ಸು ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತೆ. ಹಾಗೆ ನೀವು ಟ್ರೀಟ್ಮೆಂಟ್ ಗೆ ಪರ್ಮಿಷನ್ ಕೊಟ್ರೆ ಆಕೆ ನಾನು ಚಿಕ್ಕಮಗಳೂರು ಕರ್ಕೊಂಡು ಹೋಗ್ತೀನಿ. ಓಕೆ, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. 2 ತಿಂಗಳು ನನಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು. ನಾನು ಸರಿ ಹೋದ್ಮೇಲೆ ಹಾಸ್ಪಿಟಲ್ ನಲ್ಲಿ ನರ್ಸ್ ಡ್ಯೂಟಿಗೆ ಜಾಯಿನ್ ಆದೆ. ದುರ್ಗಾ, ತುಂಬಾ ಸಂತೋಷ ಕಣಮ್ಮ. ನೀನು ನಮ್ಮ ಲಿಲಿ ಜೊತೆ ಇದ್ಕೊಂಡು ನರ್ಸ್ ಕೆಲಸ ಕಲ್ತ್ಕೋ. ಮನಸ್ಸನ್ನ ಸದಾ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿನ್ನ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈ ಟ್ಯಾಬ್ಲೆಟ್ಸ್ ತಗೋ, ಎಲ್ಲ ಸರಿ ಹೋಗುತ್ತೆ. ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. Hello doctor. Much better doctor. ನನ್ನ ತಮ್ಮ ಆನಂದ್. Hello doctor. ನಿಮ್ಮನ್ನೆಲ್ಲೋ ನೋಡಿದಿನಲ್ಲ. No chance. ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದು. By the by, she is my wife Sharda. Brother in law ಮನು. ನನ್ನ ಸಿಸ್ಟರ್ ಅಂಜು. Hello. Doctor, ನಮ್ಮ ಅಣ್ಣನ ಕಂಡೀಷನ್ ಹೇಗಿದೆ? ಇವರಿಗೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ರಿಬ್ಸ್ ಎಲ್ಲ ಮುರಿದು ಹೋಗಿದೆ. ಆಪರೇಷನ್ ಮಾಡಿದೀವಿ. ಇನ್ 4-5 ಮಂತ್ಸ್ ಟ್ರೀಟ್ಮೆಂಟ್ ಆಗಬೇಕು. ಇಟ್ಸ್ ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಮ್ಮ ಭಾವ ಮುಂಚಿನ ತರ ಆದ್ರೆ ಸಾಕು. ಅಣ್ಣ ಅನಂತು, ಅಮ್ಮಂಗೆ ಗಾಬರಿ ಆಗ್ಬೇಡ ಅಂತ ಹೇಳು. ಒಂದು ಚಿಕ್ಕ ಆಕ್ಸಿಡೆಂಟು, ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳು. ಸರಿ ಅಣ್ಣ, ನೀನು ಯಾವುದಕ್ಕೂ ವರಿ ಮಾಡಬೇಡ, ಎಲ್ಲ ನಾನು ನೋಡ್ಕೋತೀನಿ. ನಾವು ಯು ಟೇಕ್ ರೆಸ್ಟ್. ಬರ್ತೀನಿ ಬಾವಾ. ಬಾಯ್. ಇವಳ ಹೆಸರು ದುರ್ಗಾ ಅಂತ. ನಮಸ್ಕಾರ. ನಮಸ್ಕಾರ. ಈಕೆ ನನ್ನ ಕ್ಲಾಸ್ಮೇಟ್, ನನ್ನ ಫ್ರೆಂಡು ಕೂಡ. ನನ್ನ ಅಕ್ಕನಿಗಿಂತ ಹೆಚ್ಚು. ಇನ್ ಮುಂದೆ ನಿಮ್ಮ ವಾರ್ಡಲ್ಲೇ ಇದ್ದು ನಿಮ್ಗೆ ಸಹಾಯ ಮಾಡ್ತಾರೆ. ದುರ್ಗಾ, ಈ ಟ್ಯಾಬ್ಲೆಟ್ಸ್ ಕೊಡು. ಏನಾದ್ರೂ ಬೇಕಂತ ಕೇಳಿ, ನಾನು ಇಲ್ಲೇ ಇರ್ತೀನಿ. ಓಕೆ ಓಕೆ. ಹಣನ ಈ ಅಡ್ರೆಸ್ ಅಲ್ಲಿರೋ ಬೋರ್ಡಿಂಗ್ ಸ್ಕೂಲ್ ಫಾದರ್ ಕೊಡಿ. ಬಾಕಿ ಆಟೋ ಚಾರ್ಜ್ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಹೇಗಿದೆಯಾ ಬ್ರದರ್? ಈಗ ಪರವಾಗಿಲ್ಲ, ಪೂರ್ತಿ ನಡೆಯುವಾಗ ಆದ್ರೆ ವಾಸಿ ಆಯ್ತು ಅಂತ. ನೀವೆಲ್ಲರಂತೆ ಆಗ್ತೀರಾ. ನಾವಿನ್ ಬರ್ತೀವಿ. ಅಣ್ಣ, ಈ ಹಣನ ನಿನ್ನ ಖರ್ಚಿಗೆ ಇಟ್ಕೋ. ನಾವಿನ್ ಬರ್ತೀವಿ. ಓಕೆ. ನಮಸ್ಕಾರ. ನಮಸ್ಕಾರ. ಅಶೋಕ್ ಅವ್ರ ಹಣ ಕಳಿಸಿದ್ದಾರೆ. ಓ ಹೌದಾ, ಬನ್ನಿ. ಬೋರ್ಡಿಂಗ್ ಸ್ಕೂಲ್ ಅಲ್ಲಿರೋ ಅವ್ರ ಮಕ್ಕಳನ್ನ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. हलो गुड मॉर्निंग इवत हाल कुड़ियक मुंचे नन कैयल्ली एनिदे ಅಂತ ಹೇಳಿ ತೆಗಿರಿ ಹೇಳ್ತೀನಿ ಮೊದಲು ಅದರಲ್ಲಿ ಏನಿದೆ ಅಂತ ಹೇಳಿ ಯಾವುದು ಹೊಸ ಟ್ಯಾಬ್ಲೆಟ್ ಇರಬೇಕು ಇಲ್ಲ ವರ್ಷಕ್ಕೆ ಒಂದೇ ಸರಿ ತಿನ್ನೋದು ಕರ್ಜಿಕಾಯಿ ಇಲ್ಲ ಭೂಮಿಯಲ್ಲಿ ಬೆಳೆಯುತ್ತೆ ಬಾಯಿಗೆ ಹಾಕೊಂಡ್ರೆ ಒಂದು ವರ್ಷ ಹರ್ಷ ತರುತ್ತೆ ಬೇವು ಬೆಲ್ಲ ಕರೆಕ್ಟ್ ಇವತ್ತು ಯುಗಾದಿ ಹಬ್ಬ ತಗೊಳ್ಳಿ ಇಷ್ಟ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಬೇವು ಬೆಲ್ಲನ ಯಾರು ತಿನ್ನಿಸಲಿಲ್ಲ ತಂದೆ ತಾಯಿನ ಕಳ್ಕೊಂಡು ನನಗೂ ಯಾರು ಬೇವು ಬೆಲ್ಲ ತಿನ್ನಿಸಲಿಲ್ಲ ನೀವು ಇದೇ ತರ ಪ್ರತಿದಿನ ಬೇವು ಬೆಲ್ಲ ತಿನ್ನಿಸ್ತೀರಾ ಯುಗಾದಿ ವರ್ಷಕ್ಕೆ ಬರೋದು ಒಂದೇ ದಿನ ಸರ್ ಮನಸು ಮನಸು ಮೆಚ್ಚಿಕೊಂಡ್ರೆ ಪ್ರತಿದಿನ ಯುಗಾದಿ ಹಬ್ಬನೇ ಬೇವು ಬೆಲ್ಲ ಹಂಚಿಕೊಂಡ್ರೆ ಆ ಬೇವು ಬೆಲ್ಲ ಹಂಚಿಕೊಂಡ್ರೆ ಸಿಹಿ ಕಹಿ ಸೊಗಸಿನ ಯುಗಾದಿ ಹೆಣ್ಣೆ ಅದು ವರುಷಕ್ಕೆ ಬರೋದು ಒಂದೇ ದಿನ ಕಣೋ ಮನಸು ಮನಸು ಮೆಚ್ಚಿಕೊಂಡ್ರೆ ಮನಸು ಮನಸು ಮೆಚ್ಚಿಕೊಂಡ್ರೆ ಸವಿ ಸವಿ ಕನಸಿರೋ ಪ್ರೇಮ ಕಣೋ ಇದು ರಸ ಕುಡಿದಾಗ ರಾಮನವಮಿನೋ ಪ್ರೇಮ ರಸ ಸವಿಯಂತ ನನ್ನ ಮನವಿನೋ ನನ್ನ ಮನವಿನೋ ಪ್ರೇಮ ರಸ ಸವಿದಾಗ ಪ್ರೇಮ ನವಮಿನೋ ಬೇವು ಬೆಲ್ಲ ಹಂಚಿಕೊಂಡ್ರೆ ಸಿಹಿ ಕಹಿ ಸೊಗಸಿನ ಯುಗಾದಿ ಹೆಣ್ಣೆ ಅದು ವರುಷಕ್ಕೆ ಬರೋದು ಒಂದೇ ದಿನ ಕಣೋ ಪತಿಯ ಪಾದ ತೊಳೆಯೋದು ಭೀಮ ನಮವಾಸೆ ಸೋದು ನನ್ನ ಮನದಾಸೆ ಶ್ಯಾಮನ ಪೂಜೆ ಮಾಡುವಾಗ ಗೋಕುಲಾಷ್ಟಮಿ ಪ್ರೇಮದ ಪೂಜೆ ಮಾಡುವಾಗ ದಿನವು ಪೌರ್ಣಮಿ ಮೋದಕದಲ್ಲಿ ಹಾ ಮೋದಕದಲ್ಲಿ ಮಾಡೋದು ಶ್ರೀ ಗಣಪನ ಹಬ್ಬ ಸಡಗರದ ದಸರಾಂತೆ ಮುತ್ತು ಪತ್ತೆ ಸರಸದ ಸದರಾಂತೆ ಆ ಬಣ್ಣ ದೀಪ ಹಚ್ಚಿದಾಗ ದೀಪಾವಳಿ ಕಣ್ಣ ದೀಪ ಹಚ್ಚಿನೋಡು ಹುತ್ತಕ್ಕೆ ಬೊಟ್ಟನ್ನಿಟ್ರೆ ನಾಗಪಂಚಮಿ ಚಿಕ್ಕಕ್ಕೆ ಮುತ್ತನ್ನಿಟ್ರೆ ನಾಗಪಂಚಮಿ ಬೇವು ಬೆಲ್ಲ ಹಂಚಿಕೊಂಡ್ರೆ ಅರೆ ಬೇವು ಬೆಲ್ಲ ಹಂಚಿಕೊಂಡ್ರೆ ಸಿಹಿ ಕಹಿ ಸೊಗಸಿನ ಯುಗಾದಿ ಹೆಣ್ಣೆ ಅದು ವರುಷಕ್ಕೆ ಬರೋದು ದವಸ ಧಾನ್ಯ ಪೂಜಿಸುವುದು ಸುಗ್ಗಿ ಸಂಕ್ರಾಂತಿ. ಕಣ್ಣು ಕಣ್ಣು ಕೂಡಿದಾಗ ಇಲ್ಲ ವಿಶ್ರಾಂತಿ. ಸೂರ್ಯ ರಥದಿ ಬರುವಾಗ ರಥ ಸಪ್ತಮಿ. ಕಾಮನನ್ನು ಕಾಮನನ್ನು ದಹಿಸೋದು ಭೋಗಿ ಹಬ್ಬ. ಪ್ರೇಮಕ್ಕಾಗಿ ಜಪಿಸೋನು ಯೋಗಿನಪ್ಪ. ಓ ಶಿವ ಧ್ಯಾನ ಮಾಡೋ ರಾತ್ರಿ ಶಿವರಾತ್ರಿನೋ. ಕೋಟೆ ವೈರಮುಡಿಯ ನಾರಾಯಣ ಪ್ರೇಮಿಗೆ ಪ್ರೇಮವೇನೇ ಪಾರಾಯಣ. ಕೇಳಿ ಕೇಳಿ ಮಾಡೋದಲ್ಲ ಹೋಳಿಯ ಹಬ್ಬ. ತಾಳಿ ತಾಳಿ ಮಾಡೋದೇನೆ ಪ್ರೇಮಾನಪ್ಪ. ಬೇಬು ಬೆಲ್ಲ ಹಂಚಿಕೊಂಡ್ರೆ ಅರೆ ಬೇಬು ಬೆಲ್ಲ ಹಂಚಿಕೊಂಡ್ರೆ ಸಿಹಿ ಕಹಿ ಸೊಗಸಿನ ಯುಗಾದಿ ಹೆಣ್ಣೆ. ವರ್ಷಕ್ಕೆ ಬರೋದು ಒಂದೇ ದಿನ ಕಣೋ. ಮನ್ಸು ಮನ್ಸು ಮೆಚ್ಚಿಕೊಂಡ್ರೆ ಮನ್ಸು ಮನ್ಸು ಮೆಚ್ಚಿಕೊಂಡ್ರೆ ಸವಿ ಸವಿ ಕನಸಿರೋ ಪ್ರೇಮ ಕಣೋ. ಇದು ಪ್ರೇಮ ಕಣೋ. ದುರ್ಗಾ, ನನ್ನ ಮನಸ್ಸಲ್ಲಿ ಪ್ರತಿದಿನ ಯುಗಾದಿ ಬರಲಿ ಅನ್ನೋ ಆಸೆ. ಆದರೆ ನೀನಿಲ್ಲದೆ ಅದು ಅಪೂರ್ಣ. ದುರ್ಗಾ, ನನ್ನ ಬಾಳ್ ಸಂಗಾತಿ ಆಗ್ತೀಯಾ? ಯಾಕೆ ನಿನ್ ಮದುವೆ ಆಗೋ ಯೋಗ್ಯತೆ ನನ್ಗಿಲ್ವಾ? ಆಗ್ತೀನಿ ಖಂಡಿತ. ಈ ಅನಾಥೆಗೆ ಕೆಲಸ ಕೊಟ್ಟು ದಾರಿ ತೋರಿಸಿದ ಡಾಕ್ಟರ್ನ ಒಂದು ಮಾತು ಕೇಳಿ, ಅವ್ರು ಒಪ್ಕೊಂಡ್ರೆ ನಾನು ನಿಮ್ಮವಳು. ನಾನೀಗಲೇ ಅವ್ರ ಹತ್ರ ಹೇಳಿ ಒಪ್ಸಿ ನಿನ್ನ ನನ್ನೊಳಗೆ ಮಾಡ್ಕೋತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ವೆರಿ ಗುಡ್ ಮಾರ್ನಿಂಗ್ ಮಿಸ್ ಆಶು. ಬನ್ನಿ. ಹ್ಯಾಪಿ ಯುಗಾದಿ ಡಾಕ್ಟರ್. ಸೇಮ್ ಟು ಯು. ಪ್ಲೀಸ್. ಥ್ಯಾಂಕ್ ಯು. ತಗೊಳ್ಳಿ ಬೇವು ಬೆಲ್ಲ, ನಮ್ಮ ಸಿಸ್ಟರ್ ದುರ್ಗಾ ತಂದಿಟ್ಟಿದ್ದಾರೆ. ಡಾಕ್ಟರ್, ನಂದೊಂದು ಕೋರಿಕೆ ಇದೆ. ಅದನ್ನು ನೀವು ನಡೆಸ್ಕೊಡೋದಾದ್ರೆ ನಾನು ಈ ಬೇವು ಬೆಲ್ಲ ತಿಂತೀನಿ. ಅದೇನು ಅಂತ ಹೇಳಿ ಡಾಕ್ಟರ್. ನನ್ನನ್ನು ಈ ಆಸ್ಪತ್ರೆಗೆ ಸೇರಿಸಿದಾಗ ನನ್ನ ಸ್ಥಿತಿ ಹೇಗಿತ್ತು ಅಂತ ನಿಮಗೆ ಗೊತ್ತು. ನಾನು ಮತ್ತೆ ನಡೆಯಕ್ಕೆ ಆಗತ್ತೋ ಇಲ್ವೋ ಅನ್ನೋ ಆತಂಕ ಇತ್ತು. ಈ ಒಂದು 4-5 ತಿಂಗಳಲ್ಲಿ ನಾನು ಪಟ್ಟ ನೋವು, ನನ್ನ ಸಂಕಟ, ಈಗ ನಾನು ಮತ್ತೆ ನಡೆಯೋಕೆ ಆಗಿದ್ದೀನಿ ಅನ್ನೋ ಒಂದು ಸಂತೋಷ ದುರ್ಗಾ ನನ್ನ ಜೊತೆ ಹಂಚ್ಕೊಂಡಿದ್ದಾಳೆ. ದುರ್ಗಾ ನನ್ನಲ್ಲಿ ಒಂದು ಹೊಸ ಉತ್ಸಾಹ, ನನಗೊಂದು ಹೊಸ ಜೀವನ ಕೊಟ್ಟಿದ್ದಾಳೆ. ಈ ಬೇವು ಬೆಲ್ಲ ತರ ಜೀವನ ಪೂರ್ತಿ ಅವಳ ಜೊತೆ ಸುಖ ದುಃಖನ ಹಂಚ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಐ ವಾಂಟ್ ಟು ಮ್ಯಾರಿ ಹರ್. ಹೌದು ಡಾಕ್ಟರ್, ನಾನು ಅವಳನ್ನ ಮದುವೆ ಆಗಬೇಕು ಅಂತಿದ್ದೀನಿ. ಅದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ಆಕೆ ಹೊಸಬಾಳ್ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಡಾಕ್ಟರ್, ಈಗ ಅವಳು ಬಾಳಕ್ ಬೇಕಾಗಿರೋ ಹೊಸ ಚಿಗುರು ನಾನಾಗ್ತೀನಿ. ಅವಳನ್ನ ಗಾಜಿನ ಮನೆ ಸೊಸೆ ಮಾತ್ರ ಅಲ್ಲ, ನಮ್ಮ ವಂಶದ ಜ್ಯೋತಿಯಾಗಿ ಬೆಳಗಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ನಿಮ್ದು ತುಂಬಾ ದೊಡ್ಡ ಮನಸ್ಸು ಮಿಸ್ಟರ್ ಅಶೋಕ್. ನೀವು ಹೃದಯವಂತರೂ ಕೂಡ. ನಿಮ್ಮ ಆಸೆನೆ ನನ್ನ ಆಸೆನು. Yes, sir. Bani Durga. Durga, Nevin Munde, Mrs. Durga Ashok. Thank you, sir. God bless you. Thank you, sir. Thank you. ಈಗಲಾದರೂ ಬೇವು ಬೆಲ್ಲ ತಿನ್ನೋದಲ್ಲ. ಈ ವಾರದಲ್ಲೇ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಎಲ್ಲ ಸೇರಿ ನಿಮ್ಮ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಆಸ್ಪತ್ರೆಯಲ್ಲಿ ಹೊಲಸು ಬಾಗ್ತಿದ್ದೋಳು ನೀನು ಇವತ್ತು ನನಗೆ ಆರತಿ ಕೊಡಕ್ಕೆ ಬಂದಿದ್ಯಾ? ಆರತಿ ಕೊಡಕ್ಕೆ ಬಂದಿಲ್ಲ, ನೀನು ಸುಡಕ್ಕೆ ಬಂದಿದ್ದೀನಿ. ಈ ಕರ್ಪೂರದಿಂದ ಸುಡ್ತೀಯಾ? ಕರ್ಪೂರದಿಂದಲ್ಲ, ನನ್ನ ಮನಸ್ಸಿನಲ್ಲಿ ಮೈನಲ್ಲಿ ತುಂಬಿಕೊಂಡಿರೋ ಜ್ವಾಲೆಯಿಂದ. ಓ, ನನ್ನ ಮೇಲೆ ರಿವೆಂಜ್ ತಗೊಳಕ್ ಬಂದಿದ್ಯಾ? ಹೌದು, ಪ್ರತೀಕಾರದ ಕಿಚ್ಚಿನಲ್ಲಿ ನಿನ್ನ ಇಂಚಿಂಚ ಕೊಚ್ಚಾಕಿ ನಿಮಿಷ ನಿಮಿಷಕ್ಕೂ ಪರಿತಾಪಿಸೋ ಹಾಗೆ ಮಾಡಿ ನಿನ್ನ ಸಾಯಕ್ಕೂ ಬಿಡದೆ ಬದುಕಕ್ಕೂ ಬಿಡದೆ ಹಂತ ಹಂತವಾಗಿ ಸಾಯಿಸಕ್ ಬಂದಿರೋ ಮುಗ್ಧ ನಾಗಿಣಿ ನಾನು. ನಾಗಿಣಿ? ಈ ನಾಗಿಣಿ ಹೊತ್ತಿರೋದು ಸುಭದ್ರವಾದ ಗಾಜಿನ ಮನೆಗಲ್ಲ, ಹುಲಿ ಬೋನಿಗೆ ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಹುಲಿ ಬೋನಲ್ಲಿರ್ಲಿ ಹೊರಗಿರ್ಲಿ, ಅದ್ರ ಬಾಲ ಮುದ್ರಕೊಂಡು ಬಾಯಿ ಹೊಲ್ಕೊಂಡು ಕುನ್ನಿ ತರ ಆಟ ಆಡ್ಸಕ್ ಬಂದಿರೋ ರಿಂಗ್ ಮಾಸ್ಟರ್ ದುರ್ಗಿ ನಾನು. ಯು ಡರ್ಟಿ ಬಿಚ್. ಹಗರವಾಗಿ ಕರೆಯೋದಕ್ಕೆ ನಿನ್ನಂತ ನೀಚ ಗಣಸಕ್ ಮಾತ್ರ ಸಾಧ್ಯ. ದುರ್ಗಾ, ಕೂಗ್ಬೇಡ. ನಿನ್ನಂತ ನೀಚ ಹೆಡಿ ಬಾಯಲ್ಲಿ ನನ್ನ ಹೆಸರು ಬರಬಾರ್ದು. ಏಯ್, ಕರೆಯೋ ಹಾಗಿದ್ರೆ ಅಕ್ಕೆ ಅಂತಾರೆ, ಧೈರ್ಯ ಇಲ್ದಿದ್ರೆ ತಾಯಿ ಅಂತಾರೆ, ಇಲ್ದೆ ಹೋದ್ರೆ ನಾಲ್ಗೆ ಸೇಳಿ ಉಪ್ಪು ಹಾಕ್ಬಿಡ್ತೀನಿ. ಚರಿತ್ರೆ ಅಣ್ಣಂಗೆ ಹೇಳಿ, ನಿನ್ನ ಬಡ್ದು 10 ನಾಯಿಗಳಿಗೆ ಆಹಾರವಾಗ್ತೀನಿ. ಚರಿತ್ರೆ ಹೇಳಕ್ಕೋದ್ರೆ ನನ್ನ ಚರಿತ್ರೆನೂ ಓಪನ್ ಆಗುತ್ತಲ್ಲ. ನಿಮ್ಮ ಅಣ್ಣನಿಗೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ವಿಷಯ ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳೋ? ನೀನು ತಗೋ, ನಾನು ಹೇಳ್ತೀನಲ್ಲ ನನ್ನ ತಮ್ಮ ಅನಂತು ಅಂತ, ಅವನೇ ಅವನು. ನಮಸ್ಕಾರ ಅಣ್ಣ. ಆಸ್ಪತ್ರೆಯಲ್ಲಿ ಹೊಲಸಪಾತ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದು ನಮ್ಗೆಲ್ಲ ಬೇಜಾರು ಮಾಡಿದ್ಯಾ? ದುರ್ಗಾ ನಾನ್ ಮೆಚ್ಚ್ ಮದುವೆ ಆಗಿರೋ ಹುಡುಗಿ, ಅವಳನ್ನು ನೀವೆಲ್ಲ ಮೆಚ್ಚಬೇಕಾಗಿಲ್ಲ. ಆಕೆ ನರ್ಸ್ ಆಗಿದ್ಲು ಅನ್ನೋದು ನಿಮ್ ಕೀಳು ದೃಷ್ಟಿ ಅಷ್ಟೇ. ಆಸ್ಪತ್ರೆಯಲ್ಲಿ ನಾನು ಹೊಲಸು ಬಾಚಿ ನನ್ನ ಸೇವೆ ಮಾಡಿ ನನ್ನನ್ನು ಉಳಿಸಿದ್ದು ಇವಳೆ. ನನ್ನನ್ನು ನೋಡಕ್ ಬಂದವರೆಲ್ಲ ಹೂವು ಹಣ್ಣು ಇವೆಲ್ಲ ಇಟ್ಟು ಹಣ ಕೊಟ್ಟು ಹೋದವರೇ ಹೆಚ್ಚು. ನಾನಿವತ್ತು ಇಷ್ಟರ ಮಟ್ಟಿಗೆ ತಿರುಗಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಇವಳೆ ಕಾರಣ. ಇವಳೆ ನನ್ನ ಸರ್ವಸ್ವ, ಮೈ ಲವ್ಲಿ ವೈಫ್. ಇನ್ಮೇಲೆ ಇವಳ ಬಗ್ಗೆ ತುಚ್ಛವಾಗಿ ಮಾತಾಡೋ ಅವಶ್ಯಕತೆ ನಿಮ್ಗೆ ಯಾರಿಗೂ ಇಲ್ಲ. ದುರ್ಗಾ ನನ್ನ ಒಂದ್ ಮೆಟ್ಲು ಕೆಳಗೆ ತಳ್ಳಿದ್ಲು, ಅಶೋಕ ಇನ್ನೊಂದ್ ಮೆಟ್ಲು ಕೆಳಗೆ ತಳ್ಳಿದ. ಈ ನಾಗಿಣಿ ಬಾಲನ ಹೇಗಾದ್ರೂ ಮಾಡಿ ಹೊಸ ಹಾಕ್ಲೇಬೇಕು. ಏನು ಯೋಚನೆ ಮಾಡ್ತಿದ್ದೆ? ಬಿಸಿನೀರು ತೋಡಿಟ್ಟಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಳ್ಳಿ, ಮೈ ಹಗುರ ಆಗುತ್ತೆ. ಶಾರದಾ ಏನಾಯ್ತ್ರಿ? ಆಗೋದೇನು, ಪ್ರಾಣ ಹೋಯ್ತು. ತಣ್ಣೀರು ತುಂಬಿ ಸ್ನಾನ ಕರೀತಿಯಾ ಅವಿವೇಕಿ? ಬಿಸಿನೀರು ರೆಡಿ ಮಾಡಿದ್ನಲ್ಲ, ಇರಿ ಇನ್ನೂ ಸರಿ ಸ್ವಚ್ಛ ಆಗ್ತೀನಿ. ನೀನ್ ನೀರು ಕಾಯಿಸೋರ್ಗು ನಾನು ಚಳಿ ಸಾಯ್ಬೇಕಾ? ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಬಂದ್ರಿ, 4 ದಿನ ಇರ್ತೀನಿ ಅಂದ್ರಿ. ಹೋಗ್ಬೇಕು. ಹೋಗ್ಲಿ, ಟಿಫನ್ ಮಾಡಿ. ರೀ ರೀ ಟಿಫನ್ ರೀ. ಈಗಲಾದ್ರೂ ಟಿಫನ್ ತಗೊಳ್ಳಿ. ರಾಮು, ಟೈರ್ ಪಂಚರ್ ಆಗಿದೆ, ಸ್ಟೆಪ್ನಿ ಚೇಂಜ್ ಮಾಡು. ಒಂದು ನಿಮಿಷ ಬಂದೆ. ರೀ, ಟೈರ್ ಚೇಂಜ್ ಮಾಡೋದ್ರಲ್ಲಿ ತಿಂಡಿದ್ದೀನಿ. ಇವಳೊಬ್ಳು ಬೆನ್ನತ್ತಿದ ಭೂತ. ಕೊಡಲಿ. ಏನಾಯ್ತು? ಉಪ್ಪನ್ನು ಉಪ್ಪಿಟ್ಟು ಮಾಡಿದ್ದೇನೆ. ಸರಿಯಾಗಿ ಮಾಡಿದ್ದೆ. ಹೋಗೋ. ಗಾಡಿ ರೆಡಿ ಸರ್. ಸರಿ, गुंडू हाक्तिल्ल नम जो इस्पीटू आड्तिल्ल मने कालिट मेले नन्न चिंतेयन्नु चिते हच्चि नन्न कुडित इस्पीट्गे इतिश्री हाडिदाळे यार शिव अवळु दुर्गा दुर्गा अंद्रे नन्न अत्तिगे अत्तिगेन सुत्तिगेयल्लि मोळे होडेदु फोटो ತರ ಗೋಡೆಯಲ್ಲಿ ನೇತ ಹಾಕೋದು ಬಿಟ್ಟು ಏನ್ ಶಿವ ನೀನು ಅದಷ್ಟು ಸುಲಭ ಅಲ್ಲ ಓ ನಿನ್ನ ಅತ್ತಿಗೆ ನಿನ್ನ ಹಳೆ ಲವರಾ ಹೌದು ಬಾಸ್ कोट्रे केलस कैगूडबेकु कही मुखदवळ्ळ करबेविन सोप्पिन तर करिबेकु ओग्गरणे हाकिद ऊटदल्ली निम्म अण्णन होट्टेयल्लि करगी अवन कण्ण मुंदेने करी कार्मोड आगि आवरिसबेकु अष्टे अल्वा शिव हौदु वा शिव हक्किनु सेर्स ऊट माडु अदक्के कर्कोंडु बंदे अत्तिगे अत्तिगे अंजु अंजु ओ एरडु हक्कि ओंदे फ्यामिली हक्कि तिन्नोके निमगे एष्टु दुड्डु कोट्नो हक्किनु कोट्टा दुड्डु कोट्टा अदेल्ल निमगे याके निमगे कोट्टिरो नोटिन मेले आंटी करप्शन पौडर हाकिदाने ಏಯ್ ಏಯ್ ನೀನೇ ಯಾಕೆ ಜೇಬಲ್ ಇಟ್ಕೊಂಡೆ ನಾನು ಲೋಕಲ್ ಸಿಐಡಿ ನೀನು ಸಿಐಡಿನಾ ಹೌದು ಗೊತ್ತಾಗ್ಲಿಲ್ವಾ ಲೋಕಲ್ ಕಾಲೇಜ್ ಇಂಟೆಲಿಜೆಂಟ್ ಡಿಗ್ರಿ ಹೋಲ್ಡರ್ ಅಂತ ಹಿಡ್ಕೊಂಡ ಅವನ್ನ ಏಯ್ ಆಯ್ 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 ಬಿಡು ನಾನು ಮಂಜು ಅಂತ ಅಂಜುನ್ ಕ್ಲಾಸ್ಮೇಟ್. ನಾವಿಬ್ರು ಒಳ್ಳೆ ಫ್ರೆಂಡ್ಸ್. ತುಂಬಾ ಉಪಕಾರ ಆಯ್ತು. ಉಪಕಾರ ಏನ್ ಬಂತು, ನಮ್ಮ ಫ್ಯಾಮಿಲಿ ಉಳಿಸೋದು ನಮ್ಮ ಕರ್ತವ್ಯ ಅಲ್ವಾ? ರಂಗಿ, ಏ ರಂಗಿ, ಏನ್ ಚಿಕ್ಕ ಯಜಮಾನ್ರೆ ಆ ಸ್ಯಾರಿ ಬಿಚ್ಚಿ. ಏ ಏನ್ ಚಿಕ್ಕ ಯಜಮಾನ್ರೆ ಬೆಳಗ್ಬೆಳಗ್ಗೆನೆ ಸೂರು ಹಚ್ಕೊಂಡ್ಬಿಟ್ಟಿದ್ದೀರಾ. ಆ ಸ್ಯಾರಿ ಬಿಚ್ಚಿ, ಈ ಟೌಲ್ ಉಟ್ಕೊಂಡ್ ಬಾ, ಫೋಟೋ ತೆಗಿಬೇಕು. ಫೋಟೋ ತೆಗಿತೀರಾ? ಹಂಗೇಳಿ ಮತ್ತೆ. ರಂಗಿ ಏರಲ್ಲಿ ಕುತ್ಕೋ. ಓಕೆ, ನಾಳೆ ನಿಮಗೆ ಫೋಟೋ ತೋರಿಸ್ತೀನಿ. ಓಕೆ, ನೋಡ್ಕೊಂಡು ಮಾಡಿ. ಓಯ್ ಸರಿಯಾಗಿ ಕೆಲಸ ಮಾಡೋ ಮುದೇವೆ, ನಿಂಗೂ ಹೇಳ್ತಾ ಇರೋದು ಅಷ್ಟೇ. ನಮಸ್ಕಾರ. ನಮಸ್ಕಾರ. ಕೆಲಸ ಮಾಡಲ್ಲ ಸಿಂಗ್ಲಿಕಾ ಅದಕ್ಕೆ. ಇವತ್ತು ರಾತ್ರಿ ಎಸ್ಟೇಟ್ ಮನೇಲಿ ನನ್ನ ಜೊತೆ ಮಲಗಲಿಲ್ಲ ಅಂದ್ರೆ ನಿನ್ ಫೋಟೋನ ಅಣ್ಣಗೆ ತೋರಿಸಿ ನಿನ್ ಹಳೆ ಚರಿತ್ರೆನೆಲ್ಲ ಅವನಿಗೆ ಹೇಳಿ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ. ಬರ್ತೀನಿ ಅದಕ್ಕೆ. ಅನಂತಪುರೇ, 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 ಒಂದ್ ನಿಮಿಷ ಬಂದೆ. ನೆನ್ನೆ ಫೋಟೋ ತೆಗೆದ್ರಲ್ಲ ತೋರಿಸಿ. ಅಯ್ಯೋ ಬಂದೆ ಇರು. ಅಯ್ಯೋ ಈಗ್ಲೇ ತೋರಿಸಿ. ಏನ್ ರಂಗಿ ಫೋಟೋ ತೋರಿಸ್ಬೇಕಾ? ತೋರಿಸ್ತೀನಿ ಬಾ. ಅನಂತಪುರ ಬಟ್ಟೆ ಎಲ್ಲ ನೆಂದು ಹೋಯ್ತು. ಅಯ್ಯೋ ಬಿಡ್ರಿ. ಚೆನ್ನಾಗಿದೆಲ್ಲ. ಅಯ್ಯೋ ರಂಗಿ ಸ್ವಲ್ಪ ಸೋಪಕ್ಕೆ ಮಾಡ್ತೀನಿ. ರಂಗಿ ಕಣ್ಣೂರಿ ಕಣೆ. ರಂಗಿ ಸ್ವಲ್ಪ ನೀರ್ ಹಾಕು, ಕಣ್ಣೂರಿತಾ ಇದೆ. ನಿನ್ನ ಶೃಂಗಾರದ ಊಟಕ್ಕೆ ನಾನು ರೆಡಿ ಆಗಿದ್ದೆ, ಅಷ್ಟರಲ್ಲಿ ಈ ಉಪ್ಪಿನಕಾಯಿ ಮಧ್ಯ ಬಂತು. ಸ್ವಲ್ಪ ರುಚಿ ನೋಡಿ ಚಪ್ಪರಿಸ್ದೆ. ಈಗ ನಿನ್ನ ಊಟಕ್ಕೆ ನಾನು ರೆಡಿ ಆಗಿದ್ದೀನಿ. ನೀನ್ ರೆಡಿ ಇರ್ಬೋದು, ಆದ್ರೆ ಊಟ ಬಡಿಸೋರ್ ಬೇಕಲ್ಲ. ಬಡಿಸೋರ್ನ ಕರ್ಸು. ಕರೆಸ್ತೀನಿ. ಊಟ ಬಡಿಸ್ಬೇಕು. ಕಲಿಯುಗದ ಶ್ರೀರಾಮಚಂದ್ರ, ಎಷ್ಟು ದಿನದಿಂದ ಈ ಸಂಬಂಧ ಇದೆ? ವರ್ಷದಿಂದ ಅಮ್ಮೋರೆ. ಮದ್ವೆ ಆಗಿ ಒಂದ್ ವಾರಕ್ಕೆ ನಾನು ಹಳೇದಾಗ್ಬಿಟ್ನಾ? ರಂಗಿ, ಈ ಫೋಟೋನಿಂದ ನಂದೆ, ಆದ್ರೆ ತಲೆ ಮಾತ್ರ ಯಜಮಾನಮ್ಮಂದು, ನಂದ್ರ ಬದ್ಲು ನಿನ್ ತಲೆ ತೆಗೆದು ಆ ಜಾಗದಲ್ಲಿ ಅದಕ್ಕೆ ಫೋಟೋ ಅಂಟಿಸಿದ್ದ. ಫೋಟೋ ತೋರಿಸಿ ಅದಕ್ಕೆ ಸೆರಗ್ ಹಾಸು, ಇಲ್ದೆ ಹೋದ್ರೆ ನಿನ್ ಗಂಡಂಗ್ ಫೋಟೋ ತೋರಿಸಿ ಮನೆಯಿಂದ ಹೊರಗಾಗ್ತೀನಿ ಅಂತ. ಅಂದ್ರೆ ನೀನು ನಂತರ ಅಳಿಸ್ದೂಟ ಆಗ್ಬಿಟ್ಟೆ ಇವನಿಗೆ. ಈಗ ಇವನಿಗೆ ತಾಯಿ ಸಮಾನ ಆಗಿರೋ ಅತ್ತಿಗೆ ಸಿರಿಗ್ಬೇಕು. ಈ ನಾಯಿಗೆ ನನ್ನ ಹೆಂಡ್ರು ಕಾಯಿಲೆ ಅನ್ಸು, ಮಂಚದಾಗೆ ಸಪ್ಪೆದಂಟು, ನೀನು ತುಪ್ಪದ ಹೋಳಿಗೆ ಇದ್ದಂಗೆ ಅಂತ ಹೇಳಿ ದಿನ ವೈನಾಗ ಊಟ ಮಾಡ್ಬಿಟ್ಟು ಇವಾಗ ಯಜಮಾನಮ್ಮ ಬೇಕಾ? ಏಯ್, ನಿನ್ನ ಮಕ್ಕಕ್ಕೆ ಬೆಂಕಿ ಹಾಕ. ದಯವಿಟ್ಟು ನನಗೆ ಕ್ಷಮಿಸು. ಕ್ಷಮೆ? ನೀನು ಜನ್ಮಕ್ಕೆ ನಾಚಿಕೆ ಆಗಲ್ಲ? ನಿನ್ನಂತ ಪಾಪಿಗೆ ಕ್ಷಮೆನೇ ಇಲ್ಲ. ಇನ್ ನಿನ್ ಜೊತೆ ಬಾಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಶಾರದಾ, ಶಾರದಾ. ನಾನು ಮಾಡಬೇಕಾದ ಕೆಲಸನ ಅವರಿಬ್ಬರು ಮಾಡ್ಬಿಟ್ಟು ಹೋಗಿದ್ದಾರೆ. ನಿನ್ನಂತ ಲಫಂಗರಿಂದ ಗಂಡಸರ ಜಾತಿಗೆ ಅವಮಾನ. ಮೈಂಡ್ ಇಟ್. ಸಂಘ ಸುಖ ಬೇಕ ನಿನಗೆ? ಏಯ್, ನಿನ್ನ ಕಾಮರೂಪದ ಹೊರಮೈ ಚರ್ಮ ಕಳ್ಚಿದ್ದೀನಿ. ಈಗ ನೀನು ನಗ್ನವಾಗಿ ನಿಂತಿದ್ದೀಯ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಿ ತೋರಿಸ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಹುಷಾರ್. ಶಾರದಾ, ಮಧ್ಯರಾತ್ರಿಲಿ ಮನೆ ಬಿಟ್ಟು ಹೋಗ್ಬೇಡಮ್ಮ. ಈಗ ನಾನು ಹೋಗದೆ ಹೋದ್ರೆ ಬೆಳ್ ಕರಿಯೋದ್ರಲ್ಲಿ ಗಾಜಿನ ಮನೆ ಬಣ್ಣಗಳೇನ್ ಬದಲಾಗೋಲ್ಲ. ಶಾರದಾ, ಶಾರದಾ, ಬಣ್ಣಗಳನ್ನ ಬದಲಾಯಿಸಬೇಕಾಗಿರೋದು ನೀನಮ್ಮ. ಬಣ್ಣ ಬಯಲಾದ್ಮೇಲೆ ಅವನ ಜೊತೆ ಬಾಳೋದ್ರಲ್ಲಿ ಅರ್ಥನೇ ಇಲ್ಲ. ಶಾರದಾ, ಅರ್ಥ ಇಲ್ದಿರೋಂಗೆ ಅರ್ಥ ಮಾಡಿಸೋದು ಹೆಣ್ಣಿನ ದೊಡ್ಡ ಗುಣ ಅಲ್ವಮ್ಮ. ಗುಣಕಾರ ಭಾಗಕಾರ ಹಾಕಿ ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿದ್ದೆ. ಆದ್ರೆ ಹೊಲ್ಸ್ಕೊಂಡ್ ತಕ್ಷಣ ಮೂಸ್ಕೊಂಡ್ ಬರೋ ಕುನ್ನಿ ಜಾತಿ ಅಂತ ಗೊತ್ತಾಯ್ತು. ದಯವಿಟ್ಟು ನನ್ನ ತಡಿಬೇಡಿ ಬಾವ. ನಾನ್ ತಡಿಯಲ್ಲಮ್ಮ. ತಡಿಯೋನ್ ಬಂದ ತಾಳಿ ಕಟ್ಟಿದ ಗಂಡ. ತಾಳಿ ಕಟ್ಟಿದ ಮಾತ್ರಕ್ಕೆ ಎಲ್ಲರೂ ಗಂಡಂದಿರಾಗಲ್ಲ. ಹಾಗೆ ತಾಳಿ ಕಟ್ಟದೇನೆ ಹೆಂಡತಿದಿನ ಮಾಡ್ಕೊಳ್ಳೋ ಇಂತ ನೀಚ್ ಗಂಡಸಿನ ಮುಖ ನೋಡೋಕೆ ನನಗೆ ಹೇಸಿಗೆ ಆಗುತ್ತೆ. ದಯವಿಟ್ಟು ಹೋಗ್ಬೇಡ ಶಾರದಾ. ಆ ಹೆಸರು ಹೇಳೋ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದ್ಯಾ. ನನ್ನ ಹೃದಯದಲ್ಲಿರೋ ಗಾಜಿನ ಮನೆಗೆ ಕಲ್ಲು ಹೊಡೆದು ಚಿದ್ರ ಚಿದ್ರ ಮಾಡಿ ಈಗ ಅದಕ್ಕೆ ಸುಣ್ಣ ಹಚ್ಚಿ ಭದ್ರ ಮಾಡೋಕ್ ಬಂದಿರೋ ಬಣ್ಣದ ಬುಗುರಿ ನೀನು. ಬಾಬಾ, ನಾನು ನಿಮ್ಮ ಮನೇಲಿ ಇರೋಲ್ಲ. ನನ್ನ ತಂದೆ ಮನೆ ಕಳ್ಸ್ಕೊಡಿ. ಇಲ್ಲಾಂದ್ರೆ ನಾನೇ ಹೊರಗೋಗಿ ಟ್ಯಾಕ್ಸಿ ಇಟ್ಕೊಂಡು ಹೋಗ್ತೀನಿ. ಆತರ ಪಡ್ಬೇಡ, ಕಳ್ಸ್ಕೊಡ್ತೀನಿ. ರಾಮಯ್ಯ ಬಂದೆ ಸರ್. ಅಮ್ಮ ಅವ್ರನ್ನ ಕಾರಲ್ಲಿ ಅವ್ರ ಮನೆಗೆ ಬಿಟ್ಬಿಟ್ ಬಾ. ತಲುಪಿದ್ರು ಅಕ್ಕ. ಶಾರದನ್ ಜೊತೆ ನಮ್ಮ ಅಪ್ಪ ಕೊಟ್ಟಿರೋ ಸಾಮಾನುಗಳನ್ನೆಲ್ಲ ವಾಪಸ್ ಕಳಿಸ್ಕೊಡಿ. ಮಿಸ್ಟರ್ ಮಧು, ಸಾಮಾನುಗಳನ್ನ ವಾಪಸ್ ಕೊಡಕ್ಕಾಗಲ್ಲ. ನಿಮಗೆ ನಮ್ಮ ಅಕ್ಕನೇ ಸುಖವಾಗಿಟ್ಕೊಳಕ್ ಸಾಧ್ಯವಿಲ್ಲ ಅನ್ನೋದಾದ್ರೆ ಅವಳು ವಸ್ತುಗಳು ಹಾಕ್ಬೇಕು. ಅವಳು ಬಂದು ಕೇಳಿದ್ರೆ ನಮ್ಮ ಅಕ್ಕ ಈ ಮನೆ ಹೊಸಲ್ನ ಮತ್ತೆ ತುಳಿಯೋದಿಲ್ಲ. ಕಾರ್ ಕೀ ಕೊಡು. ಯಾಕೆ? ನಮ್ಮ ಅಕ್ಕನ ಕೂರ್ಸ್ಕೊಂಡು ಹೋಗೋದಕ್ಕೆ ಕಾರ್ ಕೊಟ್ಟಿದ್ದು. ಕಂಡು ಕಂಡು ಹುಡುಗಿನ ಕೂರ್ಸ್ಕೊಂಡು ಹೋಗೋದಿಕ್ಕಲ್ಲ. ನಾವು ಕೊಟ್ಟಿದ್ದು ವರದಕ್ಷಿಣೆನ ಭಿಕ್ಷೆ ಅಂತ ಇಟ್ಕೋ. ಅಕ್ಕ ಬರ್ತೀನಿ. ಗುಡ್ ಬಾಯ್. ಈ ಮನೆ ಕೇಡ್ಗಾಲ ಬಂದಿದೆ. ನೀನ್ ಈ ಮನೆ ಕಾಲಿಟ್ ಮೇಲೆ ಏನೇನೋ ಅನಾಹುತಗಳು ನಡೀತಾನೆ ಇವೆ. ಗಾಜಿನ ಮನೆ ವಸ್ತು ಹೊರಗಡೆ ಹೋಯ್ತು ಅಂದ್ರೆ ಗಾಜಿನ ಮನೆ ಮರ್ಯಾದೆ ಹೋಯ್ತು ಅಂತ ಅರ್ಥ. ಅಡಕೆಗೆ ಹೋದ ಮಾನ ಆನೆ ಕೊಟ್ರು ಬರಲ್ಲ. ಇವತ್ ಹೆಂಡತಿ ಹೋಯ್ತು, ಕಾರ್ ಹೋಯ್ತು, ನಾಳೆ. ಮಿಸ್ಟರ್ ಅನಂತ್, ನಿಮ್ಮ ಹೆಂಡತಿ ಶಾರದಾ ಅವರು ಡೈವರ್ಸ್ ನೋಟಿಸ್ ಕಳಿಸಿದ್ದಾರೆ. ಡೈವರ್ಸ್? ಅಮ್ಮ, ಶಾರದಾ ಯಾಕಮ್ಮ ಹೀಗೆ ಮಾಡಿದ್ಲು? ನಮ್ಮ ಅಕ್ಕನಿಗೆ ಈ ಶ್ರೀರಾಮಚಂದ್ರನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ. ಅನಂತು, ನಿನ್ ಹೆಂಡತಿನ ಮಾತಾಡ್ಸಿ ಒಪ್ಸಪ್ಪ. ನಮ್ ಮನೆತನದಲ್ಲಿ ಯಾರು ಹೀಗ್ ಮಾಡಿರ್ಲಿಲ್ಲ. ನಮ್ ಮನೆತನದ ಗೌರವದ ಬಗ್ಗೆ ಸ್ವಲ್ಪ ಯೋಚಿಸಪ್ಪ. ಅವಳನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡು. ಒಂದ್ ಹೆಜ್ಜೆ ಶಾರದನ್ ಮನೆಗೆ ಹೋಗಿ ಅವಳನ್ನ ಮೀಟ್ ಮಾಡಿ ಕನ್ವಿನ್ಸ್ ಮಾಡಿ. ಹೌದಪ್ಪ, ಮೊದ್ಲು ಈ ಕಾಗದದ ಮೇಲೆ ಸೈನ್ ಮಾಡಿ ಡೈವರ್ಸ್ ನೋಟಿಸ್ ತಗೊಳ್ಳಿ. ಆಮೇಲೆ ಏನ್ ಬೇಕಾದ್ರೂ ಮಾತಾಡಿದ್ರಂತೆ. ಮಧು, ನಾವಿಬ್ರು ಕಾರಲ್ಲಿ ಹೋಗಿ ಶಾರದನ್ ಕರ್ಕೊಂಡು ಬಂದ್ಬಿಡೋಣ. ಮೊದಲು ನನ್ನ ಹೆಗಲ ಮೇಲೆ ಕೈ ತೆಗಿಯೋ. ನಾನು ಕಾರ್ ತಂದಿರೋದು ನಮ್ಮ ರಾಯರ್ ಕರ್ಕೊಂಡು ಹೋಗೋದಿಕ್ಕೆ, ನಿನ್ನಂತ ಪೋಲಿ ಪುಂಡ್ರನ್ನ ಕರ್ಕೊಂಡು ಹೋಗೋದಿಕ್ಕಲ್ಲ. ಸರ್ ಹೊರಡೋಣ. ಬರ್ತೀನಿ ಬಾಬಾ. अक्क नानिन बर्तीनि ಏನ್ ಶ್ರೀರಾಮಚಂದ್ರರೇ ಇಲ್ಲಿವರೆಗೂ ಬಂದಿದ್ದೀರಿ ಶಾರದಾದು ರೇ ಮಿಸ್ಟರ್ ಆ ಸೋಫಾ ಹಾಕಿರೋದು ಬಂದು ಬಳಗದವರು ಸ್ನೇಹಿತರು ಕೂತ್ಕೊಳ್ಳೋದಕ್ಕೆ ನಿಮ್ಮಂತ ಮಾನ ಮರ್ಯಾದೆ ಕಳ್ಕೊಂಡವರು ಕೂತ್ಕೊಳ್ಳೋದಕ್ಕಲ್ಲ शारदा डैवर्स नोटिस याक कळिस्ते ई श्रीरामचंद्रन जोते ई सीतेगे संसार माडोक आगल्ल अंत डैवर्स आदमेले हेण्णिगे बेले इरल्ल याव गंडसु मत्ते मुंदे बंद मदुवे आगल्ल योचने माडि हेळु इदरल्लि योचने माडुवंतद्दु एनू इल्ल मदुवे आगबेकु अंत मुंदे बरोवनु हण यवनक्के बरबहुदु अदे नन्नल्लिरो हण यवन मुगिदोद बेले अवनु इट्टिगिर्ताने अंत एनु ग्यारंटी आमेले निंतर आगबिट्रे अदक्के मद्वेने आगोल्ल ನೋಡಿ ಮಿಸ್ಟರ್ ಆನಂದ್ ಈಗೆಲ್ಲ ಸಿಂಗಲ್ ಪೇರೆಂಟ್ಸ್ ಕಾಲ ಒಂದು ಅನಾಥ ಮಗುನ ಸಾಕೊಂಡು ಇಡೀ ಜೀವನನೇ ಕಳಿಬಹುದು ಚೆನ್ನಾಗಿದೆಯಪ್ಪ ಚೆನ್ನಾಗಿದ್ದೀನಿ ಕಾಫಿ ತಗೋ ಅಮ್ಮ ಅವರಿಗೆ ಕಾಫಿ ಕೊಡಬೇಡ ಯಾಕಮ್ಮ ಅಮ್ಮ ಈ ಮನುಷ್ಯನಿಗೆ ನಮ್ಮನೆ ಕಾಫಿ ಕುಡಿಯೋ ಯೋಗ್ಯತೆ ಇಲ್ಲ ಅದಕ್ಕೆ ಅಮ್ಮ ದಾರಿ ಲೋಗೋ ದಾಸೇನ್ ಕೊಡು ಕೆಲವು ದಿನ ನಿನ್ನ ನೆನೆಸಿಕೊಳ್ಳುತ್ತಾನೆ ದಾಸೇನ್ಗಿಂತ ಕಡೆಯಾಗ್ಬಿಟ್ಟೆಲ್ಲಪ್ಪ ನಮಸ್ಕಾರ ಆವತ್ತು ನನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನ ಕರ್ಕೊಂಡು ಹೋದೆ ಇವತ್ತು ಅವಳು ಕ್ಯಾಕರ್ಸ್ ಹೋಗಿದ್ದಾಳೆ ಅಂತ ಮತ್ತೆ ನನ್ನ ಕಾಲಿಗೆ ಬಿಳಕ್ಕೆ ಬಂದಿದ್ಯಾ ಇವತ್ತು ನಾನೇ ನಮಸ್ಕಾರ ಮಾಡಿ ಹೇಳ್ತೀನಿ ಇನ್ನು ಮುಂದೆ ಎಂದು ನನ್ನ ಮಗಳ ಸವಾಸಕ್ಕೆ ಬರಬೇಡ ಅವಳಿಗೆ ವಿದ್ಯೆ ವಿವೇಕ ಆಸ್ತಿ ಅಂತಸ್ತು ಸಕಲ ಎಲ್ಲ ಇದೆ ಇವತ್ತು ಸಿಂಗಲ್ ಪೇರೆಂಟ್ ಆಗಿ ಬದುಕೋಕೆ ಹೆಣ್ಣು ಮಕ್ಕಳಿಗೆ ಆಸಕ್ತಿ ಇದೆ ಶಕ್ತಿ ಇದೆ ಅದಕ್ಕೆ ಅಪ್ಪನಾಗಿ ನಾನೇ ನಾಂದಿ ಹಾಡ್ತೀನಿ ನೀನಿನ್ ಹೋಗಯ್ಯ ಮತ್ತೆಂದು ಬರಬೇಡ Hi friends. Hi. Hi. Hello. Hello. ನನಗೂ ಒಂದು ಆಟ ಇದು ದೊಡ್ಡ ಆಟ ಶಿವ ಈಗ ಹಣ ಇಲ್ಲ ಕಣೋ ನನ್ನ ಹತ್ರ ಆಸ್ತಿ ಮಾತ್ರ ಇದೆ ಅಷ್ಟೇ ಹಾ ರೇಟಾ ಬಾಕ್ಸ್ ಪತ್ರಕ್ಕೆ ರುಜು ಹಾಕಿಸ್ಕೊಂಡು 1 ಲಕ್ಷ ರೂಪಾಯಿ ಕೊಡು ಓಕೆ ಬಾಕ್ಸ್ ಜೂಜಾಡಿ ಪಾಂಡವರು ರಾಜ್ಯವನ್ನು ಸೋತರು ಜೂಜಾಡಿ ನಳರಾಜ ಬಳಲಿ ಬೆಂದು ಹೋದನು ಜೂಜಾಡಿ ನೀನು ಗಾಜಿನ ಮನೆ ಹೊಡೆಯದಿರು ಸೂಳೆ ಮನೆಗೆ ಹೋದವ ಏನಾದ ಎಂತಾದ ಕಜ್ಜಿನ ಯಾದ ಮರುದಿನವೇ ಕಪಿಯಾದ ಸೂಳೆಯ ಕಾಲಿಗೆ ಕೆರವಾಗಿ ಹೋದ ಈ ಮಾತ ಮರೆಯಬೇಡವೋ ಬೇರೆಯವರ ಮನೆಗೆ ಕಲ್ಲ ಎಸೆಯಬೇಡವೋ ರಂಗಿ ರಂಗಿ ಬರೀ ನೀನೇ ನನ್ನ ಮುದ್ದಾದ ರಂಗಿ ಅಯ್ಯೋ ಬಿಡ್ರಿ हाँ मत के इन स्वल्प दिन पुट्ट रंगानो रंगीनो बर्तारे ओडाडतवनो ओदितवनो नीवु अप्प आय्तिदीरा अंदे नाळे नाविब्बरु देवस्थानक्के होगी मदुवे आगिबिडवा हेंगू निम्म हेंडु निम्मन्न बिट्बिडोळल्ल ಈ ರೀತಿ ಮದುವೆ ಆಗಬೇಕಾಗಿದ್ರೆ ನೂರಾರು ಹುಡುಗಿಯರನ್ನ ಮದುವೆ ಆಗಬೇಕಾಗಿತ್ತು ನೋಡು ನಾಳೆ ಬೆಳಗ್ಗೆನೇ ಹೋಗಿ ಮಗುನ್ ತೆಗಿಸ್ಕೋ ಅದೆಷ್ಟು ಖರ್ಚಾಗುತ್ತೋ ನಾನು ಕೊಡ್ತೀನಿ ಅದ ಹೆಂಗಾಯ್ತದೆ ಮರ್ಯಾದೆಯಾಗಿ ಕುತ್ತಿಗೆ ತಾಳಿ ಕಟ್ಟಿ ಮನೆ ತುಂಬಿಸ್ಕೊಳ್ಳಿ ನೋಡು ಸುಖ ನಾವಿಬ್ರು ಸಮನಾಗಿ ಹಂಚ್ಕೊಂಡಿದ್ದೀವಿ ಆಗಿದ್ದಾಗುತ್ತೆ ನೀನು ತಪ್ಪಿಲ್ಲ ನಿಮ್ ತಂಗಿ ನಿಂಗೆ ಆಗಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರಾ ಇನ್ನೊಂದು ಸಾರಿ ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ಜಾಗೃತೆ ಒಬ್ಬೊಬ್ಬರಿಗೊಂದು ನ್ಯಾಯನಾ ನಿನ್ನಂತ ಪಾಪಿನ ಕೊಂದ್ರು ಯಾವ ಪಾಪನ ಬರಕ್ಕಿಲ್ಲ ನಿನ್ನಂತ ಗಂಡಸ ಈ ಭೂಮಿ ಮೇಲೆ ಬದುಕಿರಬಾರದು ನಿನ್ನನ್ನ ಏನು ಮಾಡ್ತೀನಿ ನೋಡ್ತಾ ಇರು ಓಕೆ ಇಲ್ಲ ಆರಾಮಾಗಿ ಕೂತಿದ್ಯಾ अद्यागे होग्तियो नानु नोड्तीनि अंजो मने आगे अंजे नंबर गेस्ट हाउस रचिक यजमान तीर्सो नानु दौड़ यजमान तीर्सते यजमान्रे 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 अंजे नंबर नीर बिद्दारे दुर्गा निम मुंदे होगु नान मंजू फोन माडि बर्तीनि अल्ले सिग्तीनि मंजू अंजू ओके याके ಹೀಗೆ ಮಾಡ್ಕೊಂಡ್ರು ನನಗೆ ಏನು ಕಮ್ಮಿ ಮಾಡಿದ್ವಿ ಏನು ಕಮ್ಮಿ ಇರಲಿಲ್ಲ ಆದ್ರೆ ಒಬ್ಬ ಹುಡುಗ ಅವರ ಜೊತೆ ಬೈಕ್ ನಲ್ಲಿ ಸುತ್ತಾಡ್ಕೊಂಡಿದ್ದ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅಂದ್ರೆ ಪ್ರೆಗ್ನೆಂಟ್ ಆಗಿರಬಹುದು ಮುಗ್ಧ ಹುಡುಗಿನ ಪ್ರೀತಿ ನಂಬಿಸಿ ಮೋಸ ಮಾಡೋ ಗಂಡಸರು ನಿಮಗೆ ಗೊತ್ತಿಲ್ವಾ ಆನಂದ್ ಶೀಲಕ್ಕೆ ಅಷ್ಟು ಬೆಲೆ ಕೊಡ್ತೀರಾ ಹೆಣ್ಣಿಗೆ ಶೀಲಾನೇ ಹೆಚ್ಚು ಕಳಂಕಿಣಿ ಅಂತ ಹೇಳಿಸ್ಕೊಂಡು ತಂದೆ ತಾಯಿಗೆ ನೋವು ಕೊಡೋ ಬದಲು ಪ್ರಾಣ ಕಳ್ಕೊಳ್ಳೋದು ಮೇಲೆ ಆಗಿದ್ದಾಗೋಯ್ತು ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ ಇಷ್ಟಕ್ಕೆಲ್ಲ ಕಾರಣ ನೀವು ಆ ಹುಡುಗನ ಕೊಟ್ಟಿರೋ ಸದ್ರ ಇಲ್ಲ ಅವನು ಒಳ್ಳೆ ಹುಡುಗ ದುರ್ಗನ್ ನಿರ್ಸಲ ಕಾಪಾಡಿದ್ದಾನೆ ಅವನಂತ ಕೆಲಸ ಮಾಡ್ತಾನೆ ಅಂತ ನಾನು ಅಂಜು ಅರೆ ನನ್ನ ತಂಗಿ ಬದುಕಿದ್ದಾಳೆ ಅಂಜು ಬದುಕಿದ್ದಾಳೆ ಅಂಜು ಗಾಬರಿ ಪಡಿಸ್ಬಿಟ್ಟಲ್ಲ ಹಾಗಾದ್ರೆ ಆ ಹೆಣ ಯಾರ್ದು ಏ ಉಬ್ಳೆ ಯಾರು ನೋಡ ಏ ಶಾಟಿಕಳ್ಳ ಅಯ್ಯೋ ನನಗೆ ಯಾರು ಮಗಳೇ ರಂಗಿ ಅಯ್ಯೋ ರಂಗಿ ಅಮ್ಮ ನನಗೆ ಯಾರು ಮಾತಕ್ಕೂ ಮಗಳೇ नन मगन ऐनो माडिरबेकु बेळिगे नन चूड़िदार काणिसलिल्ल ईग नोडिद्रे इवळु हाकिकोंडिद्दाळे नन मगल प्राण कोड मरीपा बडवर मने हेण्णु मक्कळु ओद्तारे निम्मने आसिके मेले हू अंद्कोड्र नन मगल प्राण कोड नोडु नीनु केळिद ಸ್ಥಾನ ಕೊಡ್ತೀನಿ ಸಮಾಧಾನ ಮಾಡ್ಕೋ ಅವರೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬನ್ನಿ ಮರಿಯಪ್ಪ ಈ ಮನೆ ಗೌರವ ಉಳಿಸು ಅಂತ ಹೇಳೋ ಅಧಿಕಾರ ನನಗಿಲ್ಲ ರಂಗಿ ಈ ಎಷ್ಟೆಡಲ್ಲೇ ಹುಟ್ಟು ಬೆಳೆದ ಹುಡುಗಿ ಅವಳು ಸತ್ತಿದ್ರಿಂದ ನಮ್ಮ ಮನೆ ಸದಸ್ಯರಲ್ಲಿ ಒಬ್ಬರನ್ನು ಕಳ್ಕೊಂಡಿದ್ದ ದುಃಖ ನನಗಿದೆ ಮಾರಿಯಪ್ಪ ಅನಂತನ ಪೊಲೀಸ್ನವರು ಒಪ್ಸೋದ್ರಿಂದ ನ್ಯಾಯ ಸಿಗದಾದ್ರೆ ಅದು ನಿನಗೆ ಸೇರಿದ್ದು ಇದ್ರ ಮೇಲೆ ಹೇಳೋ ಶಕ್ತಿ ನನಗಿಲ್ಲ ಪೊಲೀಸ್ನವರಿಗೆ ಕೊಟ್ರೆ ಹಣ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ನಾವೆಲ್ಲ ಸೇರಿ ಶಿಕ್ಷೆ ಕೊಡೋದೇ ಒಳ್ಳೇದು ಬಿಡ್ರಿ ಬಿಡ್ರಿ ಸಾಕು ಬಿಡ್ರಿ ನನಗ್ ಬಡ್ದಂಗ್ ಬಡ್ದಿದ್ದಾರಲ್ಲ ಏನ್ ಹೀಗ ಹೊಡೆಯೋದು ಸರ್ ಬನ್ನಿ ಸರ್ ಹಾಸ್ಪಿಟ್ಲಿಗೆ ಹೋಗೋಣ ಸರ್ ಬನ್ನಿ ಸರ್ ಹಾಸ್ಪಿಟ್ಲಿಗೆ ಹೋಗೋಣ ಬೇಗ ಹುಷಾರಾಗಿ ನಾನು ಮತ್ತೆ ಬಂದು ನೋಡ್ತೀನಿ ಬರಲಾ ಬರ್ತೀನಿ ಸರ್ ಆಯ್ತಾ ಬರ್ತೀನಿ ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬಾ ನಾನು ಹೊರಡ್ತೀನಿ ಓಕೆ ದುರ್ಗಾ ಒಂದ್ ನಿಮಿಷ ಆಪಲ್ ಕೊಟ್ಬಿಟ್ಟು ಬರ್ತೀನಿ ನೀವು ಹೋಗಿ ಈಗ ಮಾಡಿದ ತಪ್ಪಿಗೆ ನಿನ್ನ ಕೈಕಾಲು ಮುರಿದಿದ್ದಾರೆ. ಇನ್ನೊಂದು ಸಾರಿ ಇದೇ ತಪ್ಪು ಮಾಡಿದ್ರೆ ನಿನ್ನ ಪ್ರಾಣನ ತೆಗೆದು ಬಿಡ್ತಾರೆ. ಹುಷಾರ್. ಈ ಹಿಸ್ಕೋದು ಹೊಸ್ಕೋದು ಎಲ್ಲ ನನ್ನ ಸಾಲ ತೀರ್ಸಿದ ಮೇಲೆ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಶಿವ. ನೋಡು, ನಿನ್ನ ಸಾಲನ ಇನ್ನೊಂದು ವಾರದಲ್ಲಿ ವಾಪಸ್ ಕೊಡ್ತೀನಿ. ಈಗ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಮುಟ್ಟು ನೋಡ್ಕೊಳ್ಳಂಗಾಗಲೇ ಕೊಟ್ಟವ್ರೆ. ನಮ್ಮ ಸಾಲ ವಾಪಸ್ ಕೊಡದೆ ಹೋದ್ರೆ ಶಿವ ಕಿಬ್ಬದಿಯ ಕೀಲು ಮುರಿ ಎಂದ ಸರ್ವಜ್ಞ. ಪ್ರಾಮಿಸ್ ಕೊಡ್ತೀನಿ. ಇದೊಂದು ಪ್ರಾಮಿಸ್ನು ನೋಡ್ಬಿಡ್ತೀನಿ ಶಿವ. ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಹೋಗು. ಸ್ವಲ್ಪ ದುಡ್ಡು ಬೇಕು. ಸ್ವಲ್ಪ ಅಂದ್ರೆ ಎಷ್ಟು? 3 ಲಕ್ಷ. ಅಷ್ಟು ದುಡ್ಡು ಯಾಕೆ? ಯಾರಿಗೋ ಕೊಡ್ಬೇಕು. ಇಸ್ಪಿಟ್ ಫ್ರೆಂಡ್ಸ್ಗಾ? ಹೌದು. ಅಷ್ಟೆಲ್ಲ ಕೊಡಕ್ಕಾಗಲ್ಲ. ನೋಡು, ನೀನ್ ಹಣ ಕೊಡ್ತಿದ್ರು ಪರವಾಗಿಲ್ಲ, ನನ್ನ ಭಾಗದ ಆಸ್ತಿ ಇದೆಯಲ್ಲ ಅದನ್ನ ಕೊಟ್ಬಿಡು, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಆಸ್ತಿ ನಿನ್ನ ಹೆಸರಲ್ಲಿ ಇಲ್ವಲ್ಲ? ಏನು, ಈ ಆಸ್ತಿನೆಲ್ಲ ನರ್ಸ್ ದುರ್ಗಾ ಹೆಸರು ಬರ್ತಿದ್ಯಾ? ನಿನ್ ಮಗನ ಹೆಸರಲ್ಲಿ ನಿನ್ನ ಪಾಲು ಬರ್ದಿಟ್ಟಿದ್ದೀನಿ. ಹೆಂಡತಿ ಇಲ್ದಂಗೆ ಮಗ ಎಲ್ಲಿಂದ ಬರ್ತಾನೆ? ಏನ್ ನಾಟಕ ಆಡ್ತಿದ್ಯಾ? ನೀನು ನಾಟಕ ಆಡಿ ನಂಬಿಸಿ ಪ್ರೀತಿಸಿ ಮೋಸದಿಂದ ಕತ್ಕೊಯ್ದು ದುರ್ಗಾ ಹೊಟ್ಟೆಲ್ ಹುಟ್ಟಿರೋ ನಿನ್ ಮಗನ ಹೆಸರಲ್ಲಿ ಬರ್ತಿದ್ದೀನಿ ಕಣಲೇ. ನನ್ ಮಗ ಬದುಕಿದಾನ, ನನ್ ಮಗ ಬದುಕಿದಾನ. ಇವ್ರೆ, ನನ್ನ ಮಗ ಬದುಕಿದಾನ. ಹೌದು, ನಿನ್ ಮಗ ಬದುಕಿದಾನ. ನಂಗೆ ನಂಬೋಕೆ ಆಗ್ತಿಲ್ಲ. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ದುರ್ಗಾ ನಮ್ಮ ಮದುವೆ ಆಗ್ತೀಯ ಅಂತ ಕೇಳಿದೆ. ಅದಕ್ಕೆ ಅವ್ರು ಡಾಕ್ಟರ್ನ ಕೇಳಿ ಅಂತ. ಮಿಸ್ಟರ್ ಅಶೋಕ್, ನಿಮ್ಮ ಮಾತಿಂದ ನಂಗೆ ತುಂಬಾ ಸಂತೋಷವಾಗಿದೆ. ಆದ್ರೆ ಡಾಕ್ಟರ್, ಅದೇನು ಹೇಳಿ, ದುರ್ಗಾ ಒಬ್ಬನ ಪ್ರೀತಿಸಿದ್ಲು, ಮನಸ್ಸು ಕೊಟ್ಲು, ಪ್ರೆಗ್ನೆಂಟು ಆದ್ಲು. ಬಟ್ ನಂಬಿಸ್ತವನ್ ಮಾತ್ರ ಅವಳ ಕೈ ಕೊಟ್ಟು ಓಡ್ ಹೋದ. ಯಾರೋ ನಿಮ್ ತಮ್ಮ ಅನಂತ್. ಏನ್ ಹೇಳ್ತಿದ್ದೀರಾ ನೀವು? ಹೌದು ಅಶೋಕ್, ಆ ನಿಮ್ ತಮ್ಮನೇ ಮೋಸ ಮಾಡಿದ್ರು. ಗಾಜಿನ ಮನೆಯವರಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗೋಯ್ತಾ? ಇಲ್ಲ, ನಮ್ಮ ವಂಶದ ಗೌರವಕ್ಕೆ ಮಸಿ ಬಳಿಯುವಂತ ಯಾವ ಪ್ರಸಂಗನೂ ನಡಿಬಾರ್ದಾಗಿತ್ತು. ಆದ್ರೆ ನಡೆದೋಯ್ತು. ನನ್ನ ತಮ್ಮನಿಂದನೇ ಅನ್ಯಾಯ ಆಗೋಯ್ತು. ಅದಕ್ಕೆ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ. ಅವರಿಬ್ಬರು ಹುಟ್ಟಿರೋ ಮಗನ್ನೇ ಗಾಜಿನ ಮನೆಯ ಮುಂದಿನ ವಾರಸದಾರನಾಗಿ ಮಾಡಕ್ಕೆ ದುರ್ಗಾನ ನಾನು ಮದುವೆ ಆಗ್ತೀನಿ. ಎಸ್, ದುರ್ಗಾನ ನಾನು ಮದುವೆ ಆಗ್ತೀನಿ. ಡಾಕ್ಟರ್, ನಿನ್ನ ಮಗ ಅಣ್ಣನ ಮಕ್ಕಳ ಜೊತೆ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನಮ್ಮೂರು ಜನರ ಆಸ್ತಿ ಆ 3 ಮಕ್ಕಳ ಹೆಸರಲ್ಲಿ ಸಂವಾಗ ಹಂಚಿ ಬರ್ತಿದ್ದೀನಿ. ನನ್ನ ಮೊಮ್ಮಕ್ಕಳನ್ನ ಮನೆ ಕರ್ಕೊಂಡ್ಬಂದ್ರು. ಹೌದಮ್ಮ, ಅದಕ್ಕೆ ಈಗ ಸಮಯ ಬಂದಿದೆ. ಆ ನರ್ಸ್ ಮಗನ ಕೊಲ್ಲಕ್ಕೂ ಈಗ ಸಮಯ ಬಂದಿದೆ. ಅನಂತು, ಕೂಬೇಡ. ಅವನು ಬದುಕಿದ್ರೆ ತಾನೇ ಅವನ ಹೆಸರು ಆಸ್ತಿ ಹೋಗುತ್ತೆ. ಅವನ್ನೇ ಸಾಯಿಸ್ಬಿಟ್ರೆ? ಬೇಡ ಅನಂತ, ಬೇಡ. ನಿಮ್ ಕೈ ಮುಗಿತೀನಿ. ಅನಂತು, ವಂಶದ ಕುಡಿನ ಬೆಳೆಸ್ತಾರೆ ಕಣೋ. ಅನಂತು, ವಂಶದ ಕುಡಿ ಬೇರೆ ಸಮೇತ ಕಿತ್ತೋದ್ರೂ ಪರವಾಗಿಲ್ಲ, ನನಗೆ ಹಣ ಬೇಕು. ಎಸ್, ಐ ವಾಂಟ್ ಮನಿ. ನೀನ್ ಚಿಗ್ರಿರದೆ ಗಾಜಿನ ಮನೆ ಈ ಬುಡದ ಬೇರ್ನಿಂದ ಅಮ್ಮನ್ ಬಿಟ್ಬಿಡು. ಬೇಡ ಕಣೋ. ನೀನ್ ಕೊಡ್ತೀಯ? ಅಮ್ಮನ್ ಬಿಟ್ಬಿಡ. ಬೇಡ ಕಣೋ. ನೀನ್ ದುಡ್ಡು ಕೊಡ್ತೀಯ? ಏ ಅಶೋಕ, ಆ ಬೋರ್ಡಿಂಗ್ ಸ್ಕೂಲ್ ಅಡ್ರೆಸ್ ಕೊಡು. ಕಮ್ ಆನ್, ಟೆಲ್ ಮೀ. ಅಂಜು, ನಡಿ. ಅಮ್ಮನ್ ಬಿಡು ಹೇಳ್ತೀನಿ. ಏಯ್ ಅಶೋಕ, ನೀನ್ ಅಡ್ರೆಸ್ ಹೇಳಿದ್ರೇನಂತೆ? ಅವಳ ಮಗನ ಉಳಿಸ್ಕೊಳ್ಕೋತೀರಾ? ದುರ್ಗನ ಫಾಲೋ ಮಾಡಿದ್ರೆ ಮಗನು ಸಿಗುತ್ತೆ, ಆಸ್ತಿನೂ ಸಿಗುತ್ತೆ. ಅಮ್ಮ, 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 ಬೇಗ ಹೋಗಪ್ಪ. ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ. ನಾನೆಲ್ಲ ನೋಡ್ತೀನಿ. ನೀನು ರೆಸ್ಟ್ ತಗೋ. ಓ, ಚಾಕು ತೋರಿಸಿ ನಮ್ಮ ಸಾಲ ಚುಕ್ತ ಮಾಡ್ಕೋಬಹುದು ಅಂದ್ಕೊಂಡ್ಯಾ ಶಿವ? ಅಲ್ಲ, ಬೆಲ್ಲ ಎಲ್ಲ ಮಕ್ಕಳಿಗೆ ತೋರಿಸಿ ಮನಸ್ಸು ಮುಂಡಾಯಿಸೋಕೆ ನಾನೇನು ಮಗು ಅಂದ್ಕೊಂಡ್ಯಾ ಶಿವ? ನಿಮ್ ಸಾಲ ಗೀಲ ಅಂದರೆ ಬಡ್ಡಿ ಚಕ್ರ ಬಡ್ಡಿ ಹಾಕ್ತಾರೆ, ಕಿಬ್ಬದಿಯ ಕೀಲು ಮುರಿತಾರೆ ಶಿವ, ಮುರಿತಾರೆ ಶಿವ. ನಮ್ಮಣ್ಣ ನನ್ನ ಆಸ್ತಿನಲ್ಲ ಆ ನಕ್ಮಗಿನ ಹೆಸರು ಬರ್ತಿದ್ದಾನೆ. ಅವನನ್ನ ಸಾಯಿಸಿ ನಿಮ್ ಸಾಲ ತೀರಿಸ್ತೀನಿ. ಪ್ಲೀಸ್, ನಾನು ನಿನ್ನ ಮೇಲೆ ನಂಬಿಕೆ ಇಲ್ಲ ಶಿವ. ನಡಿ ಶಿವ, ನಾನು ನಿನ್ನ ಜೊತೆ ಬರ್ತೀನಿ. दारी ठीक मकल दुर्गा कर्कोड़ा गोतिल नन मकल गोतिल कर्क दूंगा। मकलू निंदेन तप्पिगे निन् जोते जेल कर्कोंड होगी शिक्षे अनुभविसबेकु अंत नीनु अंद्कोंड्रे धारावाहिगे कर्कोंड होगु। ಛೇ ಛೇ अदु हागल्ल। निन् शिक्षे अनुभविसलेबेकु अंतिद्रे निन् माडिरो तप्पिगे नानु शिक्षे कोड्तीनि। ई गाजिन मनेने जैलु अंत तिळ्को। ई मूरु जन मक्कळे खैदिगळु अवरिगे प्रीति ममते वात्सल्यन समवाग हंचि अवर पालिगे प्रीतिय तंदे तायि नीनागबेकु। नाना ಅವರನ್ನ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ಮನೆ ಘನತೆನ ಕಾಪಾಡೋ ವಾರಸುದಾರನಾಗಿ ಮಾಡು। ನಾನು ಆ ಜೈಲಲ್ಲಿ ಕಳಿಬೇಕಾಗಿರೋ ಶಿಕ್ಷೆ ಬಹಳ ಸುಲಭ, ನೀನು ಈ ಜೈಲಲ್ಲಿ ಕಳಿಬೇಕಾಗಿರೋ ಶಿಕ್ಷೆನೇ ಕಷ್ಟ। ನಾನು ಮಾಡಿದ ತಪ್ಪಿಗೆ ನೀನು ಜೈಲಿಗೆ ಹೋಗ್ತೀರಾ? ನೀನು ತಪ್ಪು ಮಾಡಿಲ್ಲ, ಖಂಡಿತ ತಪ್ಪು ಮಾಡಿಲ್ಲ। ಮಕ್ಕಳು ಓಡಾಡ್ಕೊಂಡು ಬೆಳೆಯೋ ದಾರಿಲಿ ಅಡ್ವಾಗಿದ್ದ ಮುಳ್ಳನ್ನು ಕಿತ್ತಾಕಿ ಹೊಸ ರೂಪ ಕೊಟ್ಟಿದ್ಯಾ, ಅದೇ ರೀತಿ ಅವರ ಭವಿಷ್ಯಕ್ಕೂ ಹೊಸ ರೂಪ ಕೊಡು। ಇದೇ ನಾನು ನಿಂಗೆ ಕೊಡೋ ಶಿಕ್ಷೆ। ನೆರವೇರಿಸ್ಕೊಡ್ತೀಯಾ? ನಿಮ್ಮ ಮಾತು ನಡೆಸ್ಕೊಡ್ತೀನಿ। ಈ ಗಾಜಿನ ಮನೆ ಅಭಿವೃದ್ಧಿಗೆ ನನ್ನ ಜೀವನನೇ ಮುಡುಪಾಗಿಡ್ತೀನಿ, ನನ್ನ ಜೀವನನೇ ಮುಡುಪಾಗಿಡ್ತೀನಿ। ಅಂಜು, ದುರ್ಗಾ, ನೀನು ಇವಳಿಗೆ ಬರೀ ಅತ್ತಿಗೆ ಅಲ್ಲ, ತಾಯಿ ಸ್ಥಾನದಲ್ಲಿ ನಿಂತು ಆದಷ್ಟು ಬೇಗ ಇವರಿಬ್ಬರಿಗೂ ಮದುವೆ ಮಾಡು। ಮಿಸ್ಟರ್ ಅಶೋಕ್, ಎಸ್ ಬನ್ನಿ। ಹಾಂ, ಅನಂತ್ ಅನ್ಕೊಂಡಿದ್ದು ನಾನಿಂದ ಫೋನ್ ಮಾಡಿದ್ದೆ, ಬನ್ನಿ ಬರ್ತೀರ? ಒಂದು ನಿಮಿಷ. ಬರ್ತೀನಿ, ಇನ್ನು ಆರೋಗ್ಯ ಹುಷಾರಿಲ್ಲ। ಕಲ್ಲೋಡ ಕೆಲಸ ಕೈ ಹಾಕಿದ್ದಕ್ಕೆ ನಮ್ ಕ್ಷಮಸಮ್ಮ। ನನ್ನ ಮಗ ಯಾರು ಅಂತ ಕೇಳಿದ್ರೆ ನಿಮ್ಮಪ್ಪ ಮೂರ್ ಜನ ನಿಮ್ ಮಕ್ಕಳು ಅಂತಿದ್ರು, ಆದ್ರೆ ನೀನ್ ಅನಂತನ ಮಗ ಅಂತ ನೀನ್ ತೋರಿಸ್ಕೊಟ್ಬಿಟ್ಟೆ। ಇನ್ನೊಂದ್ಸರಿ ತಪ್ಪು ಮಾಡಲ್ಲಮ್ಮ। ಆಶೀರ್ವಾದದಿಂದ ನಿಮ್ಮ ಆಸೆಯಂತೆ ಇವರನ್ನ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ಗಾಜಿನ ಮನೆಯ ಗೌರವ ಘನತೆಯನ್ನು ಉಳಿಸೋ ವಾರಸುದಾರರಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾರೆ. ಈ ಸಾಧನೆಗೆಲ್ಲ ಗೌರವ ದುರ್ಗಾಗೆ ಸಲ್ಲಬೇಕು. ದುರ್ಗಾ, ನಿಮ್ಮ ತ್ಯಾಗಕ್ಕೆ ನಾವ್ಯಾರೂ ಸರಿಸಾಟಿ ಅಲ್ಲ. ಥ್ಯಾಂಕ್ ಯು. ಅಯ್ಯೋ, ನಿಮ್ಮ ತ್ಯಾಗದ ಮುಂದೆ ನಮ್ದು ತೃಣ ಸಮಾನ ರೀ. ಹಾ, ನಿಮ್ಗೊಬ್ಳು ಸೊಸೆ ಕೊಡ್ತೀನಿ. ಸ್ಫೂರ್ತಿ, ಈಕೆ ಸ್ಫೂರ್ತಿ ಅಂತ ನಮ್ ಗಾಜಿನ ಮನೆಗೆ ಕಲ್ ಹೊಡಿಯೋಕೆ ರೆಡಿಯಾಗಿ ನಿಂತಿದ್ಲು. ನಮ್ ಚೈತನ್ಯನ್ ಗರ್ಲ್ ಫ್ರೆಂಡ್ ಅನಂತು. ಹಾ, ಚೈತನ್ಯ ಹೆಣ್ಣನ್ನ ಭೂಮಿ ಅಂತಾರೆ, ಸೃಷ್ಟಿ ಅಂತಾರೆ. ಅವಳು ಹೊಟ್ಟೆಲಿ ಹುಟ್ಟಿ ಅವಳು ಎದೆ ಹಾಲು ಕುಡಿದು ಅವಳನ್ನ ತುಚ್ಚುವಾಗಿ ಕಾಣಬಾರ್ದು. ಅದು ನಿನ್ಗೆ ಶ್ರೇಯಸ್ಸಲ್ಲ ಚೈತನ್ಯ, ಶ್ರೇಯಸ್ಸಲ್ಲ. ಸಾರಿ ಡ್ಯಾಡಿ. ಇಟ್ಸ್ ಆಲ್ ರೈಟ್. ಪ್ರೀತಿಸೋದಕ್ಕೆ ಮನಸ್ಸೇ ಮುಖ್ಯ ಅನ್ನೋದಕ್ಕೆ ಅಂಜು ಮಂಜುನೇ ಸಾಕ್ಷಿ. ಅಣ್ಣನ ಆಶೀರ್ವಾದಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಅಂಜು ಮಂಜು, ಬನ್ನಿ ಬನ್ನಿ. ದುರ್ಗಾ, ಒಂದು ಒಳ್ಳೆ ಮುಹೂರ್ತ ನೋಡಿ ಅಂಜು ಮಂಜು ಜೊತೆ ಇವ್ರ ಮದುವೆನೂ ಮಾಡ್ಬಿಡೋಣ. ಕರೆಕ್ಟ್. ಚಿಟ್ಕೆ ಹೊಳೆಯವ್ರಿಗೆ ಕಿವಿ ಹಿಂಡೋಡ್ ಬಂದಾಯ್ತು. ಇನ್ಮೇಲೆ ಈ ಗಾಜಿನ ಮನೆ ಮೇಲೆ ಕಲ್ಲು ಹೊಡೆಯಕ್ಕೆ ಯಾರು ಧೈರ್ಯ ಮಾಡಲ್ಲ. ಯಾಕೆ ಬಿಟ್ಟೆ? ಗಾಜಿನ ಮನೆ ಇದು, ಗಾಜಿನ ಮನೆ. ಸ್ನೇಹ ಇಲ್ಲಿ ಹಾಲಿನ ಕೆನೆ, ಬಂಧ